ದೇಸಿಯತೆ 2.1 ಕಡಲೆಕಾಯಿ ಪ್ರಸಂಗ ದೇವನೂರು ಮಹಾದೇವ ಲೇಖಕರ ಪರಿಚಯ ದೇವನೂರು ಮಹಾದೇವ ಅವರು ಮೈಸೂರು ಜಿಲ್ಲೆಯ ನಂಜನಗೂಡಿನ ದೇವನೂರಿನಲ್ಲಿ 10/6/1948 ರಲ್ಲಿ ಜನಿಸಿದರು ಇವರ ಪ್ರಸಿದ್ಧ ಕೃತಿಗಳೆಂದರೆ ದ್ಯಾವನೂರು ಒಡಲಾಳ ಕುಸುಮ ಬಾಲೆ ಒಡಲಾಳ ಕೃತಿಗೆ ಕೋಲ್ಕತ್ತಾದ ಭಾರತೀಯ ಭಾಷಾ ಪರಿಷತ್ 1984 ಉತ್ತಮ ಸೃಜನಶೀಲ ಕೃತಿ ಎಂದು ಗೌರವಿಸಲಾಗಿದೆ 1991 ರಲ್ಲಿ ಇವರ ಕುಸುಮ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸ್ಥಾಪಕರಲ್ಲಿ ಒಬ್ಬರು ಕೆಲಕಾಲ ನರಬಂಡಾಯ ಎಂಬ ಪತ್ರಿಕೆಯನ್ನು ನಡೆಸಿ ಇದೇ ಮುಂದೆ ಪಂಚಮ ಎಂಬ ಪತ್ರಿಕೆಯಾಗಿ ಜನಪ್ರಚಾರವಾಯಿತು ಇವುಗಳ ಜೊತೆಗೆ ಗಾಂಧಿ ಮತ್ತು ಮಾವೋ ನೋಡು ಮತ್ತು ಕೂಡು ನಂಬಿಗೆಯ ನೆಂಟ ಎದೆಗೆ ಬಿದ್ದ ಅಕ್ಷರ ಇತ್ತೀಚಿನ ಕೃತಿಗಳಾಗಿವೆ ಕುಸುಮ ಬಾಲೆ ಪ್ರಯೋಗವು ಕಾದಂಬರಿಯಾಗಿದೆ ಆಶಯ ಮನುಷ್ಯನನ್ನು ಕಾಡುವ ಬಡತನ ನೈಸರ್ಗಿಕ ವಿಕೋಪಗಳಿಂದ ಬಡವರು ಅನುಭವಿಸುವ ಹಸಿವಿನ ತೀವ್ರತೆಗಳು ಅನಿವಾರ್ಯವಾಗಿ ಅನೈತಿಕ ಕಾರ್ಯಗಳನ್ನು ಮಾಡಿಸುತ್ತವೆ ಕಳ್ಳತನ ಮಾಡಿ ಬದುಕಬೇಕೆಂದು ಯಾವುದೇ ಮನುಷ್ಯನಿಗೂ ಅನಿಸುವುದಿಲ್ಲ ಹಸಿವು ಹೆಚ್ಚಾದಾಗ ಜೀವ ಉಳಿಸಿಕೊಳ್ಳುವ ಮಾರ್ಗವಾಗಿ ಕಳ್ಳತನ ಮಾಡುವ ಸಾಧ್ಯತೆ ಇರುತ್ತದೆ ಈ ಹಿನ್ನೆಲೆಯಲ್ಲಿ ದೇವನೂರು ಮಹಾದೇವ ಅವರು ಬರೆದಿರುವ ಒಡಲಾಳ ಕೃತಿಯ ಮಹತ್ವ ಪಡೆಯುತ್ತದೆ ಒಡಲಾಳ ಕೃತಿಯಿಂದ ಪ್ರಸ್ತುತ ಕಡಲೆಕಾಯಿ ಪ್ರಸಂಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಆಧುನಿಕ ಕಾಲಘಟ್ಟದ ಇಂದಿನ ಸಂದರ್ಭದಲ್ಲಿ ಅನೇಕ ರೀತಿಯ ಮೋಸ ಡಿಜಿಟಲ್ ಕಳವು ಬ್ಯಾಕೋಟ್ ಸಾಫ್ಟ್ವೇರ್ ಪ್ಯಾಕ್ಗಳ ಮೂಲಕ ಹಣಗಳಿಕೆ ಬ್ಯಾಂಕುಗಳಿಗೆ ಮಾಡುವ ಮೋಸ ಬಡ್ಡಿ ನೀಡುವ ನೆಪದಲ್ಲಿ ಮೋಸ ಮಾಡುವ ಆರ್ಥಿಕ ಸಂಸ್ಥೆಗಳು ಕೆಲಸ ಮಾಡಿಕೊಡಲು ತೆಗೆದುಕೊಳ್ಳುವ ಲಂಚ ಮುಂತಾದವುಗಳು ಅನೈತಿಕವಾದ ಕಾರ್ಯಗಳೇ ಆಗಿವೆ ಇಂತಹ ಸಂದರ್ಭದಲ್ಲಿ ಶ್ರೀಮಂತರೂ ಮೋಸ ಮಾಡುತ್ತಿರುವುದನ್ನು ಕಾಣಬಹುದು ಆದರೆ ಈ ಪಠ್ಯದಲ್ಲಿ ಕಂಡುಬರುವ ಕಡಲೆಕಾಯಿ ಪ್ರಸಂಗವು ಜನರು ಜೀವ ಉಳಿಸಿಕೊಳ್ಳುವ ಅನಿವಾರ್ಯತೆ ಆಗಿದ್ದು ಸಾಕ್ಷಿ ಸಿಗದ ಕಾರಣದಿಂದಾಗಿ ಪೊಲೀಸರು ಕಳ್ಳನನ್ನು ಹಿಡಿಯಲಾಗದಿರುವುದು ಒಳ್ಳೆಯದೇ ಅನಿಸುತ್ತದೆ ಆದರೆ ಈ ರೀತಿಯ ಸಂದರ್ಭಗಳು ಬರದಂತೆ ನೋಡಿಕೊಳ್ಳುವುದು ವ್ಯವಸ್ಥೆಯ ಮೂಲೋದ್ದೇಶವಾಗಬೇಕು ಸಾಕವ್ವ ಮಾಮೂಲಿ ಜಾಗದಲ್ಲಿ ಕುಳಿತುಕೊಂಡು ಕೊನೆಗೂ ಸಿಗಲಿಲ್ಲವಲ್ಲ ಶಿವನೇ ಅದನ್ನು ಸಾಕಲಿಕ್ಕೆ ನಾನು ಎಷ್ಟು ಪಾಡುಪಟ್ಟಿದ್ದನಪ್ಪ ದೇವರೇ ಅಯ್ಯೋ ನನ್ನ ಮನೆ ದೇವರೇ ನೀನು ಕಣ್ಣು ಬಿಟ್ಟುಕೊಂಡು ಕೂತಿದ್ದೀಯೋ ಇಲ್ಲ ಕಣ್ಣ ಮುಚ್ಚಿಕೊಂಡು ಕೂತಿದ್ದೀಯೋ ಎಂದು ಆಕೆಯು ದುಃಖದಿಂದ ನಿಟ್ಟುಸಿರು ಬಿಟ್ಟು ಕುಳಿತಿದ್ದಳು ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ತನ್ನ ಮೊಮ್ಮಗ ಗ್ಲಾಸಿನಲ್ಲಿದ್ದ ಉದುಕವನ್ನು ನಾಲಿಗೆಗೆ ರುಚಿ ಹಸ್ತಿಸಿಕೊಂಡು ನೆಕ್ಕುತ್ತಿದ್ದ ಸಾಕವ್ವನ ಹಿರಿಮಗನಾದ ಕಾಳಣ್ಣ ಚೀಲದ ಅರ್ಧದಷ್ಟನ್ನು ಎದ್ದಿದ್ದ ಬೆಂಕಿ ಉರಿ ಹತ್ತಿರದಲ್ಲಿ ನೆಲಕ್ಕೆ ಸುರಿದಾಗ ಕಡಲೆಕಾಯಿ ಚೆಲ್ಲಿಕೊಂಡು ಒಂದು ಗುಡ್ಡೆಯ ಆಕಾರವನ್ನು ಪಡೆಯಿತು ಅಲ್ಲೇ ಸಾಕವ್ವ ಗೋಡೆಗೊರಗಿ ಕಾಲು ನೀಡಿ ಕೂತು ತಲೆಸುತ್ತಲೂ ಜೊಯ್ಯೋ ಎನ್ನುತ್ತಿದ್ದ ಸೊಳ್ಳೆಗಳೊಡನೆ ಹೋರಾಡುತ್ತಿದ್ದಳು ಕುಂತ ಅವ್ವನ ಮುಖಕ್ಕೆ ಇಲ್ಲಿ ಎದ್ದ ಬೆಳಕು ಹೋಗಿ ಬೀಳುತ್ತಿತ್ತು ಆ ಬೀಳುತ್ತಿದ್ದ ಬೆಳಕನ್ನು ಆ ಮಾಕ ಹೀರುತ್ತ ಸಾಕವ್ವ ಉರಿಯುತ್ತ ಕುಂತಂತೆ ಕಾಣುತ್ತಿದ್ದಳು ಯಾಕೆಂದರೆ ತಾನು ಸಾಕಿದ ಹುಂಜನನ್ನು ಯಾರೋ ಕದ್ದಿದ್ದಾರೆ ಎಂಬ ಕೋಪ ಅವಳಲ್ಲಿ ಕಾಣುತ್ತಿತ್ತು ಅಲ್ಲೇ ಇದ್ದ ಕಾಳಣ್ಣ ಬಾಯಿಗೆರಡು ಕಾಳಿಟ್ಟು ಅನ್ನೋ ಬಾ ಅಲ್ಯಾಕ ಕುಂತಿದ್ದಿ ಎಂದು ಸಾಕವ್ವನನ್ನು ಕರೆದಾಗ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ತನ್ನ ರೋಗಿಷ್ಟ ಮೊಮ್ಮಗನಾದ ಶಿವು ನನ್ನು ಕರೆದಳು ಇಳಿದೇರುತ್ತಿದ್ದ ಬೆಂಕಿ ಮುಂದಕ್ಕೆ ಸಾಕವ್ವ ಶಿವು ಕೂತರು ಆ ಬೆಂಕಿಯು ಉರಿ ಭೂಮಿ ತಾಯಿಯ ನಾಲಿಗೆಯಂತೆ ಹೊಗೆ ಕಕ್ಕುತ್ತ ಸೊಳ್ಳೆ ಕ್ರಿಮಿ ಕೀಟಾದಿಗಳ ಉಸಿರು ಕಟ್ಟಿಸುತ್ತಾ ಅಲ್ಲಿಂದೆದ್ದು ಹಟ್ಟಿಯ ನಾಲ್ಕು ಮೂಲೆಗೂ ಚಾಚುತ್ತಿತ್ತು ಕಾಡಣ್ಣನ ಹೆಂಡತಿ ತರಲೆಪುರುಳೇನ ಉರಿಗೆ ತಳ್ಳುತ್ತಾ ನಡು ಮನೆಗೆ ಎಲ್ಲರೂ ಬನ್ನವ್ವ ಅದೇನು ಮಾಡೀರಿ ಅಂದಳು ಅಲ್ಲಿಂದ ಗೌರಮ್ಮ ಹಾಗೂ ಪುಟ್ಟಗೌರಿಯರು 40 ಬಂದರು ಪುಟಗೌರಿ ಮುಖಕ್ಕೆ ಆ ಬೆಂಕಿ ಬಿದ್ದು ಅವಳ ಮುಖದಿಂದಲೇ ಬೆಳಕು ಅನ್ನೋದು ಹುಟ್ಟಿ ಉಳಿದ ಕಡೆಗೆ ಹೊರಟಂತಿತ್ತು ಅವರೆಲ್ಲರೂ ಕಡಲೆಕಾಯಿ ಗುಡ್ಡೆಗೆ ಕೈಯಾಕುತ್ತ ಸಿಪ್ಪೆನ ಬೆಂಕಿಗೆ ಎಸೆಯುತ್ತಿದ್ದರು ಬೆಂಕಿಯನ್ನು ಉರುಬುತ್ತಿದ್ದ ತನ್ನ ಹೆಂಡತಿಗೆ ಕಾಳಣ್ಣನು ಸನ್ನೆ ಮಾಡಿದಾಗ ಆಕೆಯು ತನ್ನ ಓರಗಿತ್ತಿಯಾದ ಚೆಲುವಮ್ಮನನ್ನು ತಾಯಿ ಬಾ ನೀನು ಎಂದು ಕೂಗಿದಳು ಆಗ ಚೆಲುವಮ್ಮ ಮಕ್ಕಳು ಮಲಗಿಕೊಂಡಿದ್ದಾರೆ ಬುಡಿ ಅಕ್ಕಯ್ಯ ಎಂದಳು
ಕಾಳಣ್ಣನ ಹೆಂಡತಿ ಅದೊಳ್ಳೆ ಸರಿಕಣವ್ವ ಮಕ್ಕಳನ್ನು ಏಳಿಸಿಕೊಂಡು ಬಾರವ್ವ ಎಂದಾಗ ತನ್ನ ಕಿರು ಮನೆಗೆ ಬಂದು ತನ್ನ ಎರಡನೇ ಮಗನನ್ನು ಎಬ್ಬಿಸಿ ಅದರ ಹಿಡಿದುಕೊಂಡು ಚೆಲುವಮ್ಮ ಬಂದಳು. ಚೆಲುವಮ್ಮ ಮಲಗಿದ್ದ ಕೂಸಿಗೆ ದುಪ್ಪಟೆ ಸರಿ ಮಾಡಿ ಉಳಿದೆರಡು ಮಕ್ಕಳನ್ನು ಎಬ್ಬಿಸಿಕೊಂಡು ಬಂದಳು. ಕಾಳಣ್ಣನ ಹೆಂಡತಿ ಅವರೆಲ್ಲರನ್ನು ಕೈ ಹಿಡಿದುಕೊಂಡು ಬಂದು ಕೂರಿಸಿದಳು. ಚೆಲುವಮ್ಮ ಕೂತವಳು ಮತ್ತೆದ್ದು ತನ್ನ ಕಿರುಮನೆಯಲ್ಲಿ ಉರಿಯುತ್ತಿದ್ದ ಬೆಂಕಿಯನ್ನು ತಂದು ಪೆಟ್ಟಿಗೆ ಮೇಲಿಟ್ಟಳು. ಅದಕ್ಕೆ ಸಾಕವ್ವನ ಮಗಳಾದ ಗೌರಮ್ಮನು ಅದ್ಯಾಕೆ ತೆಗೀರಿ ಎಂದಾಗ ಇಲ್ಲಿ ಬಿಡಿ ಎಂದು ಹೇಳುತ್ತಾ ಚೆಲುವಮ್ಮನು ಬಾಯಾಡಿಸುತ್ತಾ ಅವರುಗಳ ಜೊತೆ ಕಡಲೆಕಾಯಿ ತಿನ್ನುತ್ತ ಕೂತಳು. ಆ ಬೆಂಕಿಯ ಸುತ್ತ ಹೊಗೆಯು ನೆರಳಾಗಿ ಬೆಳಕಾಗಿ ಸುತ್ತ ಕುಂತವರ ಮೇಲೆ ಚೆಲ್ಲಾಡುತ್ತಿತ್ತು. ಪೆಟ್ಟಿಗೆಯ ಮೇಲಿಟ್ಟಿದ್ದ ಬೆಂಕಿಯ ಆ ಸೊಳ್ಳು ತನ್ನ ಬೆಳಕನ್ನು ಅವರ ಬೆನ್ನಿಗೆ ತನ್ನ ಶಕ್ತಿ ಅನುಸಾರ ಮುಟ್ಟಿಸುತ್ತಿತ್ತು. ಆಗ ಒಳ ಬಂದ ಸಾಕವ್ವನ ಎರಡನೇ ಮಗ ಸಣ್ಣೆಯ ಚಿಲುಕ ಹಾಕಿ ಕಡಲೆಕಾಯಿಯ ಹೊಡೆದು ಎರಡು ಹೋಳು ಮಾಡಿ ತಿನ್ನುತ್ತಿದ್ದ ತನ್ನ ದೊಡ್ಡ ಮಗನ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಉರಿಯುತ್ತಿದ್ದ ಬೆಂಕಿಗೆ ತನ್ನ ಕೈಯ ಹಿಡಿದು ಏನಪ್ಪ ಚಳಿ ಅಂದನು. ಅಷ್ಟೊತ್ತಿಗಾಗಲೇ ಎಲ್ಲರ ಕೈಯಗಳು ಹೆಚ್ಚಾಗಿ ಅವರ ಶಕ್ತಿ ಅನುಸಾರ ಬಿಡಿಸಿದ ಕಡಲೆಕಾಯಿ ಎರಡು ಗುಡ್ಡವಾಗಿ ಮಾರ್ಪಟ್ಟಿತು. ಅಲ್ಲಿಂದ ರೇಷ್ಮೆ ಹುಳುಗಳ ತಟ್ಟೆಗೆ ಸೊಪ್ಪಾರದಂತ ಸದ್ದು ಹುಟ್ಟುತ್ತಿತ್ತು. ಇಲ್ಲಿ ಅಕಸ್ಮಾತ್ ಸದ್ದು ನಿಂತರೆ ಹೊರಗಿನ ಕಪ್ಪೆಗಳ ವಟಗುಟ್ಟುವಿಕೆ ಕಿವಿ ಮುಟ್ಟುತ್ತಿತ್ತು. ಹೊರಗೊಂದು ನಾಯಿ ಒಂದೇ ಸಮನೆ ಬೊಗಳುತ್ತಿತ್ತು. ಆ ಎಲ್ಲವನ್ನು ಮಾರಿಗುಡಿ ಹಾರ್ಮನಿ ದನಿ ತನ್ನ ಒಡಲಿಗೆ ಹಾಕಿಕೊಳ್ಳುತ್ತಿತ್ತು. ಸಣ್ಣಯ್ಯನು ಮಳೆಗಿಳೆ ಬಂದಿತಾ ಎಂದು ಕೇಳಿದಾಗ ಅದಕ್ಕೆ ತನ್ನ ಹಿರಿಯಣ್ಣನಾದ ಕಾಳಣ್ಣ ಯಾವುದರಿಂದಯ್ಯ ಮಳೆ ಬರುತ್ತದೆ ಎಂದು ಹೇಳಿದ. ಇದಕ್ಕೆ ಪ್ರತಿಯಾಗಿ ಅವರ ತಾಯಿಯಾದ ಸಾಕವ್ವ ಈ ಸುಡುಗಾಡು ಊರಿಗೆ ಮಳೆ ಬೇರೆ ಕೇಡುತ್ತಗೋ ಎಂದು ಕೋಪದಿಂದ ಹೇಳಿದಳು. ಅನಂತರ ಕಾಳಣ್ಣ ನಾನು ಸುಮಾರು ಊರ ಸುತ್ತಿ ಬಂದಿದ್ದೇನೆ. ಆ ಎತ್ತಪ್ಪನವರು ಕಟ್ಟಿಸಿರುವ ದನದ ಹಟ್ಟಿ ನೋಡಿದ. ನನ್ನ ಕಣ್ಣು ಕಳ್ಳತ್ತವಲ್ಲಯ್ಯ ಎಂದು ತಮ್ಮನಿಗೆ ಹೇಳಿದಾಗ ಅದನ್ನು ನಾನು ನೋಡಿದ್ದೀನಿ ಅಣ್ಣ ಎಂದು ಸಣ್ಣಯ್ಯ ಹೇಳುತ್ತಾನೆ. ಈ ಮಾತಿಗೆ ಕಾಳಣ್ಣ ನಮ್ಮವ್ವ ಅಂತಹದೇನಾದರೂ ಕೊಟ್ಟಿಗೆ ಕಟ್ಟಿಸಿದ್ದರೆ ಇನ್ನೆಂಗಾಡ್ತಿದ್ದು ಬ್ಯಾಕ್ಕೋಟ್ ಎಂದ ಅವನ ಮಾತಿಗೆ ಅಲ್ಲಿ ಸುಮಾರು ಹೊತ್ತು ಸಂತೋಷದಿಂದ ವಾತಾವರಣದಿಂದ ಕೂಡಿತ್ತು. ಆಗ ಶಿವು ಕಡಲೆಕಾಯಿ ಬೆಂಕಿಗೆಸೆದು ಸುಟ್ಟುಕೊಂಡು ತಿನ್ನುತ್ತಿದ್ದನು. ಮಗನ ಈ ಮಾತಿಗೆ ಸಾಕವ್ವ ನೀವಿದ್ದೀರಲ್ಲಪ್ಪ ಹುಲಿಯಂಗ ಮೂರು ಜನ ಗಂಡು ಮಕ್ಕಳು ಕಟ್ಟಿಸಿ ಅಂದಳು. ದಾರಂದ ಕುಟ್ಟಿದ ಸದ್ದು ಬಂದು ಇವರ ಮಾತು ಅಲ್ಲಿಗೆ ನಿಂತು ಆತ್ಮಮೋರ ಅನ್ನುವದನಿ ಹೊರಗಿನಿಂದ ಬಂದಿತು. ಕಾಳಣ್ಣನ ಹೆಂಡತಿ ಬಾಗಿಲಿನ ದಾರಂದ ಚೀಲಕ ತೆಗೆದು ಯಾರು ಅಂದಳು. ಆಗ ಪಕ್ಕದ ಗುಡಿಸಲಿನ ಕಾಳಕ್ಕೆ ಬ್ಯಾಕೋಟ್ ನನ್ನ ಮಗು ಹಸಿದುಕೊಂಡು ಮಲಗಿದೆ ಏನಾದರೂ ಇದ್ದರೆ ಒಂದಿಷ್ಟು ಕೊಡಿ ಎಂದಳು. ಅಲ್ಲಿದ್ದ ಕಾಳಣ್ಣನ ಹೆಂಡತಿ ಬಂದು ಕರಗುತ್ತಿದ್ದ ಕಡಲೆಕಾಯಿ ಗುಡ್ಡದಿಂದ ತನ್ನ ಸೆರಗಿಗೆ ನಾಲ್ಕು ಬೊಗಸೆ ಹಾಕಿಕೊಂಡು ಎದ್ದಳು. ಅಲ್ಲಿದ್ದ ಸಾಕವ್ವ ಸೊಸೆಗೆ ಕೈಸನ್ನೆ ಮಾಡಿ ಕರೆದು ಅವಳ ಮಡಿಲಿನಿಂದ ಒಂದು ಬೊಗಸೆ ತೆಗೆದು ಕಡಲೆಕಾಯಿಯ ಗುಡ್ಡಕ್ಕೆ ಹಾಕಿದಳು. ಆಮೇಲೆ ಕಾಳಣ್ಣನ ಹೆಂಡತಿ ಬೇಗ ಬೇಗ ಹೊರನಡೆದು ಆಕೆಗೆ ಕೊಟ್ಟು ಬರೀ ಸೆರಗಿನಿಂದ ಒಳಬಂದಳು. ಅಲ್ಲಿದ್ದವರು ಬಾಯಾಡಿಸುತ್ತ ಯಾವುದನ್ನೂ ಗಮನಿಸದೇ ಇದ್ದರು. ಕಡಲೆ ಬೀಜ ಹೊಟ್ಟೆಗೆ ಸಿಪ್ಪೆ ಬೆಂಕಿಗೆ ಬೀಳುತ್ತಾ ಇದ್ದವು. ಆ ಸಮಯದಲ್ಲಿ ಕಾಳಣ್ಣ ಆ ಎತ್ತಪ್ಪನೋರ ದನದ ಹಟ್ಟಿ ಇಲ್ಲಿ ಅಲ್ಲಿರೋ ದನ ಎಮ್ಮ ತಾನೆ ಹೇಗಿದ್ದಾನೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದಾಗ ಅಂತಹ ಒಂದು ಎಮ್ಮೆ ಈಗ ಸತ್ತರೆ ಹೇಗಿರುತ್ತೆ, ನಮ್ಮ ಕೇರಿ ದರಿದ್ರನಾದರೂ ಒಂದು ದಿನ ಹಿಂಗುತ್ತೆ ಎಂದು ಹೇಳಿದಳು. ಅದಕ್ಕೆ ಮಗಳು ಗೌರಮ್ಮ ಅವ್ವ ಸುಮ್ಮನಿರು, ನೀನು ಮೂರು ಕಾಸಿನ ಕೋಳಿ ಹೋಗಿದ್ದಕ್ಕೆ ಅಷ್ಟು ಪಾಡುಪಟ್ಟೆ, ಇನ್ನು ಅವರಿಗೆ ಎಮ್ಮೆ ಹೋದರೆ ಇನ್ನೇಗೆ ಆಗುತ್ತದೆ ಎಂದು ಹೇಳಿದರು. ಅಷ್ಟರಲ್ಲಿ ಕಾಳಣ್ಣ ಮಧ್ಯಪ್ರವೇಶಿಸಿ ಎತ್ತಪ್ಪನೇನು ದುಡಿದು ಬೆವರಿಳಿಸಿ ರಕ್ತ ಬಸಿದು ಸಂಪಾದನೆ ಮಾಡಿದ್ದಾನ ತಗೋ, ಹೋದರೆ ಅವನದ್ದು ಏನು ಹೋದೀತು ಗುಡ್ಡೆ ಹಾಕರೋ ಬಡ್ಡಿ ದುಡ್ಡಲ್ಲಿ ಒಂದು ಸಿಬುರು ತಗೋ ಎಂದ. ಅಲ್ಲೇ ಪಕ್ಕದಲ್ಲಿದ್ದ ನಾದಿನಿ ಚೆಲುವಮ್ಮ, ಶಿವಶಿವ ಅವರ ಮಗಳ ಮದುವೆ ಇನ್ನು ನನ್ನ ಕಣ್ಣೂಳಗೆ ಕುಂತಿದೆ ಕಣವ್ವ, ಬೂಂದಿಕಾಳ ಮಂಕೀಲಿ ಇಕ್ಕಿರುವುದನ್ನು ಎಲ್ಲೂ ನೋಡಿರಲಿಲ್ಲ, ನನ್ನ ಕಣ್ಣೊಳಗೆ ಹಾಗೆ ಕುಂತಿದೆ ಕಣಪ್ಪ, ಬೂಂದಿಕಾಳ ಒಂದೊಂದು ಬೊಗಸೆ ಕೊಟ್ಟರು ಎಂದಿದ್ದಕ್ಕೆ ನಮ್ಮ ಪುಟಗೌರಿ ಮದುವೆನು ಹಂಗೆ ಮಾಡೋಣ ತಗೋಳಿ ಎಂದಳು. ಕಾಳಣ್ಣನ ಹೆಂಡತಿ ಅದಕ್ಕೆ ಸಣ್ಣಯ್ಯ ಆ ಮಟ್ಟಕ್ಕೆ ಮಾಡಲಿಕ್ಕೆ ನಮ್ಮ ಕೈಲಿ ಆಗುತ್ತಾ, ನಾಲ್ಕು ಜನ ಸರಿ ಅನ್ನಂಗಿ ಮಾಡಿದರೆ ಸಾಕು ಎಂದನು. ಸಾಕವ್ವ ಮಕ್ಕಳ ಮಾತುಗಳನ್ನು ಮೆಲುಕು ಹಾಕುತ್ತ ಬಾಯಾಡಿಸುತ್ತ ಅಷ್ಟು ಮಾಡ್ರಪ್ಪ.
ನನ್ನ ಕಂದಗಳ ನಾನು ಕುಚ್ಚುವುಳ್ಳೇನೆ ಆ ನನ್ನೆರಡು ಐಕಳುಗಳಿಗೆ ಮಕ್ಕಳು ಒಂದು ದಾರಿ ತೋರಿಸಿ ಅಂದಳು. ಅವನ ಮಾತಿಗೆ ಸಣ್ಣಯ್ಯ ಅಬ್ಬಿಗೆ ನಮ್ಮ ಕೈಲಿ ಮದುವೆ ಮಾಡಿಸಿಕೊಳ್ಳೋ ಯೋಗ ಆಯ್ತ, ಯಾರನ್ನಾದರೂ ಕಟ್ಟಿಕೊಂಡು ಬಾನೆ ತಗೋ ಅಂದನು. ಅಲ್ಲೇ ಇದ್ದ ಶಿವುಗೆ ನಿನ್ನ ಚಿಕ್ಕ ಮಾವನ್ನ ಕರೊಂಡು ಬಾ, ಹಾರ್ಮೋನಿ ಸದ್ದು ಇರುವ ಹತ್ತಿರ ಇರುತ್ತಾನೆ ಎಂದು ಹೇಳಿದ. ಅವನು ಒಂದೆರಡು ಕಡಲೆಕಾಯಿ ತಿನ್ನಲಿ ಎಂದ. ಅದಕ್ಕೆ ಶಿವು ನಾನು ಈ ಕತ್ತಲಲ್ಲಿ ಹೋಗಲ್ಲ ಎಂದ. ಅದಕ್ಕೆ ಪುಟಗೌರಿ, ಬಾಪು ಅಲ್ಲಿ ನಾ ನಿಂತೃತೀನಿ, ನೀನು ಕಕ್ಕೊಂಡು ಬಾ ಎಂದು ಹೇಳುತ್ತಾ ಇಬ್ಬರು ಎದ್ದರು. ಆಗ ಗೋಡೆಗೆ ಮುಖ ಹಾಕಿ ಕೂತು ಬೆಂಡಾಗಿದ್ದ ದುಪ್ಪಿಕ ಮಿಷನರು ನಡೆಯುವುದ ರುಜುವಾತು ಪಡಿಸುತ್ತ ತೂರಾಡುತ್ತ ಅಲ್ಲಿಗೆ ಬಂದ ಶಿವು. ಮುಂದಿಟ್ಟ ಕಡಲೆ ಬೀಜಗಳನ್ನು ಒಂದೊಂದೇ ತೆಗೆದು ನಿಧಾನವಾಗಿ ಬಾಯಿಗಿಟ್ಟುಕೊಳ್ಳಲಾರಂಭಿಸಿದ. ಗುರುಸಿದ್ದು ಬಂದಾಗ ಹುರಿದ ಕಡಲೆಕಾಯಿಯ ಸಣ್ಣ ಗುಡ್ಡವೊಂದು ರೆಡಿಯಾಗಿತ್ತು. ಅಲ್ಲಿಗೆ ಬಂದು ಆತನು ಕೈ ಹಾಕಿದಾಗ ಅವನ ಕೈಯಲ್ಲಿ ಕಟ್ಟಿದಂತಹ ವಾಚು ಬೆಂಕಿ ಬೆಳಕಿಗೆ ಫಳಾರಂದಿತು. ಎಲ್ಲರ ಕಣ್ಣು ಅದರ ಮೇಲೆ ಬಿದ್ದವು. ಕೆಲವರ ಬಾಯಾಡುವುದು ಕ್ಷಣ ಹೊತ್ತು ನಿಂತಿತು. ಗುರುಸಿದ್ದುವಿನ ಕೈಯಾಡಿದ ಕಡೆ ಶಿವುನ ಕಣ್ಣಾಡುತ್ತಿತ್ತು. ಕಾಳಣ್ಣ, ಯಾರಯ್ಯ ಗಡಿಯಾರ ಅಂದಾಗ ನಂದೇಯ ತಗೊಂಡಿ ಎಂದ ಗುರುಸಿದ್ದ. ಬ್ಯಾಕೋಟ್ ಓಹೋ ತಗೋತಾನೆ ಇವನು, ಜೂಜಾಡುತ್ತಾ ಸಾಲ ಏರಿಕೊಂಡು ಇವನ ಸೈಕಲ್ಲೇ ವಜನಾಗಿಲ್ವ. ಆ ರೀತಿ ಇವನಿಗೂ ಯಾರದೋ ಬಂದಿರಬೇಕು ಅಂದನು. ಗುರುಸಿದ್ದು ಕಡಲೆಕಾಯಿ ಬಾಯಿಗಿಡುತ್ತ ಸಮ್ಮಿರಣೋ ಅಂದು ಆಮೇಲೆ ಮಾತಿನ ದಾರಿ ತಿರುಗಿಸಿದನು. ಅಷ್ಟು ನೆನ್ನೆ ತಗಡೂರಿಗೆ ಹೋಗಿದ್ವಿ, ಅಲ್ಲಿ ನಮ್ಮವರು ಶಿವಬಸವಪ್ಪ ಹೋಟೆಲ್ಗೆ ನುಗ್ಗಿದ್ದರು ಶಿವಶಿವ. ಅಷ್ಟೊಂದು ಜನ ಕೇಳಿದರು, ನಾವೇನು ಕಾಸ ಕೊಟ್ಟೆವೋ ಇಲ್ಲ ಕಲ್ಲ ಕೊಟ್ಟೆವೋ, ಕಾಫಿ ತಿಂಡಿ ನಮಗೂ ಕೊಡ್ರಿ ಅನ್ನೋರು. ಆ ಮಾತಿಗೆ ಶಿವಬಸಪ್ಪ ಅನ್ನುವನು ಬೆವತು ಹೋದ. ಆಮೇಲೆ ಪೊಲೀಸಿನವರು ಇಳಿದರು, ನಾವು ಕೊಡಿಸ್ತೀವಿ ಸುಮಿರಿ ಅನ್ನುತ್ತಿದ್ದರು. ಅಲ್ಲಿ ನೆರೆದಿದ್ದ ಜನಪೋಜು ನೋಡೋ ತರ ನಿಂತಿದ್ದರು. ತಗೋಳಪ್ಪ ನಾನ್ಯಾಕೆ ಸುಮ್ಮನಿರೋದು ಅಂದುಬಿಟ್ಟು ನಾನು ಸಹ ಕಾಸು ಬಿಸಾಕಿ ದೋಸೆ ಟೀ ಕೊಡ್ರಿ ಅಂದೆ. ಶಿವಬಸಪ್ಪ ಅನ್ನುವವನು ನನ್ನೇ ದುರುಗಟ್ಕೊಂಡು ನೋಡುತ್ತಾ ತಂದುಕೊಡುತ್ತಿದ್ದ ಎಂದು ಎಲ್ಲರನ್ನು ನೋಡಿದನು. ಎಲ್ಲರೂ ಗುರುಸಿದ್ದು ಮಾತಿಗೆ ಕಿವಿಗೊಟ್ಟು ಬಾಯಾಡಿಸುತ್ತಿದ್ದರು. ಅಷ್ಟೊತ್ತಿಗೆ ತನ್ನ ವಾಚು ನೋಡಿಕೊಂಡು ಗುರುಸಿದ್ದು, ತಾಳಪ್ಪ ನನ್ನ ಪಾರ್ಟು ಬರೋ ಟೈಮಾ ಏನೋ ಎಂದು ಮೇಲೆದ್ದನು. ಸಣ್ಣಯ್ಯ ತಾಳು, ಬೆಲ್ಲದರ ಟೀ ಕಾಯ್ದಿತ್ತಾರೆ ಅಂದನು. ಅದಕ್ಕೆ ನಲವತ್ತು ಪುಟಗೌರಿ, ಹೊಟ್ಟ ಟೀ ಕುಡಿಯುವವನು ಹಟ್ಟಿಗೊಡ್ಡ ಕಾಫಿ ಕುಡಿತಾನ ಎಂದು ಹೇಳಿ ಅವನ ಹಿಂದೆಯೇ ಹೋಗಿ ಚಿಲುಕು ಹಾಕಿ ಬಂದು ಕುಳಿತಳು. ಆ ಹೊತ್ತಿನಲ್ಲಿ ಒಂದು ಕೈ ಬಂದು ಸಾಕವ್ವನ ಹಟ್ಟಿಯ ಗುಡಿಸಲು ಚಿಲುಕವನ್ನು ತಟ್ಟಿತು. ಅದು ಪೊಲೀಸ್ ಕಾನ್ಸ್ಟೇಬಲ್ ರೇವಣ್ಣನವರ ಕೈಯಾಗಿತ್ತು. ಕಳೆದು 6 ತಿಂಗಳಿಂದಲೂ ಸಾಹುಕಾರ ಎತ್ತಪ್ಪನವರು ಇನ್ಸ್ಪೆಕ್ಟರ್ ಸಾಹೇಬರಿಗೆ ಹೇಳಿಕೊಂಡೇ ಬರುತ್ತಿದ್ದರು. ವಾರ 15 ದಿನ ಅನ್ನದೆ ಅವರ ಮಿಲ್ಲಿನ ಕಡಲೆಕಾಯಿ ಲಾಟಿನಲ್ಲಿ ಹಾಗೊಂದು ಮೂಟೆ ಹೀಗೊಂದು ಮೂಟೆ ಕಳ್ಳತನ ಆಗುತ್ತಲಿತ್ತು. ಆಸಾಮಿ ಹಿಡಿಯುವ ಎಲ್ಲ ಪಟ್ಟುಗಳು ಮುಗಿದು ಆಸಾಮಿ ಸಿಗುತ್ತಿರಲಿಲ್ಲ. ಮಾಲು ಮಾತ್ರ ನಾಪತ್ತೆಯಾಗುತ್ತಿತ್ತು. ಎತ್ತಪ್ಪನವರು ಮತ್ತು ಇನ್ಸ್ಪೆಕ್ಟರಿಗೆ ಬ್ಯಾಕೋಟ್ ಏನ್ ಸಾಹೇಬರೇ, ಆಗದು ಆಗ್ತಾನೆ ಇದೆ ಎಂದಾಗ ಇನ್ಸ್ಪೆಕ್ಟರು, ಸುಮ್ಮಿರಿ ಸಾಹುಕ ಅಲ್ಲೊಬ್ಬ ಪಿಸಿಯನ್ನು ಡ್ಯೂಟಿಗೆ ಹಾಕುವ ಎಂದಿದ್ದರು. ಅವರು ಆಡಿದ ಮಾತಿಗೆ ತಪ್ಪದೆ ಪಿಸಿ ರೇವಣ್ಣನನ್ನು ಅಲ್ಲಿಗೆ ರವಾನಿಸಿದ್ದರು. ಇಲ್ಲಿ ರೇವಣ್ಣನವರು 2 ಹೊತ್ತು ಉಂಡುಕೊಳ್ಳುತ್ತಾ ತಮ್ಮ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾ ತಮ್ಮ ಕಾರ್ಯಾಚರಣೆಯನ್ನು ಆತ್ಮವಿಶ್ವಾಸದಿಂದ ಆರಂಭಿಸಿದರು. ಅವರಿಗಿದ್ದ ಆತ್ಮವಿಶ್ವಾಸವು ಒಂದಲ್ಲ ಒಂದಿನ ಫಲ ನೀಡಿತು. ಊರು ಮಲಗಿ ಮಾರಿಗುಡಿ ಜಾವುಡಿಗಳು ಕಣ್ಣು ಬಿಟ್ಟಿದ್ದಂತಹ ಆ ಟೈಮಿನಲ್ಲಿ ಕಂಬಳಿ ಹೊದ್ದು ಕಾಣದೆ ಕುಳಿತರಲು ದಪ್ಪಗೆ ಎತ್ತರಕ್ಕೆ ಇದ್ದ ಒಂದು ಆಸಾಮಿ ಬಂದ. ಚೀಲಕ್ಕೆ ಕಡಲೆಕಾಯಿ ತುಂಬಿತ್ತು. ಮುಂದಕ್ಕೆ ನಡೆಯುತ್ತಿದ್ದುದನ್ನು ಕಂಡು ರೇವಣ್ಣನವರು ಆಸಾಮಿ ಹಿಡಿಯಲು ಕಾಲು ಕಮ್ಮಿ ಬರಲಿಲ್ಲ, ಕೂಗಲು ಬಾಯಿ ಬರಲಿಲ್ಲ. ಹಾಗಾಗಿ ರೇವಣ್ಣನವರು ತಮ್ಮ ಕಾಲನ್ನು ಕಣ್ಣು ಮಾಡಿಕೊಂಡು ಫಾಲೋ ಮಾಡಿದರು. ಆಸಾಮಿ ಒಂದು ಹಟ್ಟಿಗೆ ನುಗ್ಗಿ ಹಿಡಿದು ರಂಪ ಎಬ್ಬಿಸದ ತಮ್ಮ ವಿವೇಕಕ್ಕೆ ರೇವಣ್ಣನವರು ತಲೆದೂಗುತ್ತಾ ಆ ಹಟ್ಟಿ ಎದುರಿನ ಜಗಲಿಯ ಮೇಲೆ ಬೊಗಳುತ್ತಿದ್ದ ನಾಯಿಗೆ ಸಮಾಧಾನ ಪಡಿಸುವ ಪ್ರಯತ್ನ ಮಾಡುತ್ತಾ ಕುಳಿತರು. ರೇವಣ್ಣನವರು ಕುಳಿತಿದ್ದರೂ ಅವರ ಪೊಲೀಸು ವಿವೇಕ ಓಡಾಡುತ್ತಿತ್ತು. ಈಗ ಹೇಗೂ ಮೂಲ ಅಸಾಮಿಗೆ ದುಃಖ ಇಲ್ಲ. ಇದರೊಟ್ಟಿಗೆ ಈ ಕಳ್ಳತನದ ಹಿಂದಿರುವ ಜಾಲವನ್ನು ಪತ್ತೆ ಹಿಡಿದು ಒಂದೇ ಸಲಕ್ಕೆ ಹಿಡಿದು ಈ ಕೇಸನ್ನು ಮುಗಿಸಬೇಕು ಅನ್ನುವ ಮನಸ್ಸಾಯಿತು. ಅದಕ್ಕಾಗಿ ಆ ಹಟ್ಟಿಗೆ ಹೋಗುವವರು ಬರುವವರ ಮೇಲೆ ನಿಗಾ ಇಟ್ಟು ಕೂತರು.
ಕುಳಿತಿರುವಲ್ಲಿಯೇ ಪಾಯಿಂಟ್ ಒನ್ನ ಒಬ್ಬ ಪೀಚಲಿನವರು ಹಟ್ಟಿ ಹೋಕ ಮೇಲೆ ಪ್ರಾಯ ಮೀರಿರದ ಒಂದು ಹೆಂಗಸು ಬಾಗಿಲ ಬಳಿ ಬಂದು ಆ ಹಟ್ಟಿಗೆ ಸಂಬಂಧಪಟ್ಟಂತಹ ಹೆಂಗಸಿನ ಜೊತೆ ಮಾತನಾಡಿ ಈ ಹೆಂಗಸು ಆ ಹೆಂಗಸಿಗೆ ಕನಿಷ್ಠ ಒಂದು ಸೇರಷ್ಟು ಕಡಲೆಕಾಯಿ ಕೊಟ್ಟಿರಬಹುದು. ಪಾಯಿಂಟ್ ಟು, ಒಂದು ಪ್ರಾಯಕ್ಕೆ ಕಾಲಿಟ್ಟ ಹುಡುಗಿ ಇನ್ನೊಂದು ಹುಡುಗ ಎಂದು ನಡುಗೆಯಿಂದ. ಎರಡನೇ ಸೆಮಿಸ್ಟರ್ ಬಿ ಕಾಂ ಕನ್ನಡ ಬಿಸಿಯು ತಿಳಿಯಬಹುದು. ಅವರು ಮಾರಿಗುಡಿ ಕಡೆ ಬಂದು ಮನ ಇನ್ನೊಂದು ವ್ಯಕ್ತಿಯೊಡನೆ ಆ ಹಟ್ಟೆ ಹೊಕ್ಕರು. ಆ ವ್ಯಕ್ತಿ ಅಲ್ಲೊಂದು ಗಂಟೆ ಇದ್ದು ಆನಂತರ ಹೊರಬಂದು ತಿರುಗಾ ಮಾರಿಗುಡಿ ಕಡೆಗೆ ನಡೀತು. ಆ ವ್ಯಕ್ತಿ ಬೀಡಿ ಹಚ್ಚಿದಾಗ ಕಂಡು ಬಂದ ಚಹರೆ ಪ್ರಕಾರ ಅವನ ಎಡಗೈಗೆ ವಾಚು ಕಟ್ಟಿತ್ತು. ಈ ಕಳ್ಳತನದ ಜಾಲದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಚಹರೆ ಆ ಮುಖದಲ್ಲಿತ್ತು. ಇದನ್ನು ರೇವಣ್ಣನವರು ಮನಸ್ಸಲ್ಲೇ ನಾಲ್ಕು ಸಲ ನೋಟ್ ಮಾಡಿಕೊಂಡರು. ಇದಾದ ಮೇಲೆ ಯಾವ ಪಾಯಿಂಟು ಜರಗದಿದ್ದರೂ ಮುಂದಿನ ಪಾಯಿಂಟಿಗಾಗಿ ರೇವಣ್ಣನವರು ಕಾದರು. ಯಾವಾಗ ಅಲ್ಲೊಂದಲೆ ಇಲ್ಲೊಂದೆಳೆ ಬೆಳಕು ಬೀಳಲು ಪ್ರಾರಂಭಿಸಿತೋ ಆಗ ರೇವಣ್ಣನವರು ನಾಯಿ ಜೊತೆಯಲ್ಲಿ ತಡಬಡಾಯಿಸಿ ಎಷ್ಟು ಹಾರುತ ಸಾಹುಕಾರರ ಆಳಿನ ಗುಡಿಸಲಿಗೆ ಬಂದರು. ಆಳನ್ನು ಎಬ್ಬಿಸಿ ಇನ್ನು ಮಲಗವನೆ ಮಗ, ಓಡೋ ಬೋಸುಡಿಕೆ ಎಂದು ರೇವಣ್ಣನವರು ಹೇಳುತ್ತಾ ಮಾಲು ಕಳ್ಳ ಎರಡನ್ನು ಹಿಡಿದವರೇ ಅಂತ ಸಾಹೇಬರಿಗೆ ಹೇಳಿ ಜರೂರ್ ಕರೆದುಕೊಂಡು ಬಾ ಎಂದು ಆಳನ್ನು ಎಬ್ಬಿಸಿ ಕಳುಹಿಸಿದರು. ಪುನಃ ಕುಳಿತದ್ದಲ್ಲಿಗೆ ಬಿರುಸಾಗಿ ಬಂದು ಚಿಲುಕ ಅಲುಗಾಡದಿರುವದ ಗಟ್ಟಿ ಮಾಡಿಕೊಂಡು ಜೀಪಿನ ಸದ್ದಿಗಾಗಿ ಧ್ಯಾನಸಕ್ತರಾದರು. ಇನ್ಸ್ಪೆಕ್ಟರ್ ಜೀಪು ಬರುವುದನ್ನು ನೋಡಿ ರೇವಣ್ಣವನರು ಬಟ್ಟೆ ನೀಟು ಮಾಡಿಕೊಂಡು ಪಕ್ಕದಲ್ಲಿದ್ದ ಪೇಟವ ಧರಿಸಿ ಅಟೆನ್ಷನ್ನಲ್ಲಿ ನಿಂತುಕೊಂಡರು. ಜೀಪು ನಿಲ್ಲುತ್ತಲೇ ಹಿಂದುಗಡೆಯಿಮದ ಚಟಕ ಘಟಕ ಪೊಲೀಸರು ಜಂಪ್ ಮಾಡಿದರು. ಮುಂದುಗಡೆಯಿಂದ ಇನ್ಸ್ಪೆಕ್ಟರ್ ಇಳಿದರು. ಜೀಪಿನ ಸದ್ದಿಗೆ ಒಂದೆರಡು ಹಟ್ಟಿಗಳು ತಮ್ಮ ತಮ್ಮ ತಲೆ ಇಣುಕಿಸಿದ್ದವು. ಇನ್ಸ್ಪೆಕ್ಟರ್ ನಿಧಾನವಾಗಿ ಒಳ ಬಂದು ಎಲ್ಲವನ್ನೂ ಒಂದು ಸಲ ಅವಲೋಕಿಸಿದರು. ಇಡೀ ಹಟ್ಟಿನ ಕಣ್ಣಿಗೆ ಸಿಕ್ಕಿಸಿಕೊಂಡು ಆ ಮೇಲೆ ಸಾಕವ್ವನಿಗೆ, ಏ ಮುದುಕಿ, ಎಲ್ಲಿ ನಿನ್ನ ಮಕ್ಕಳು ಎಂದು ಗಡುಸಿನ ದನಿಯಲ್ಲಿ ಕೇಳಿದರು. ಸಾಕವ್ವ ಭಯದಿಂದ ನಡುಗುತ್ತಾ ಮಲಗಿದ್ದಾರೆ ಮಹಾಸ್ವಾಮಿ ಎಂದಳು. ಕಾಳಣ್ಣನ ಹೆಂಡತಿಗೆ ಎಚ್ಚರವಾಗಿ ನೆರುಕೆ ಕಿಂಡೀಲಿ ಕಂಡದ್ದು ಕಂಡು ಗಂಡನ ಎಬ್ಬಿಸಲು ಕೈ ಬರದೆ ಅಲ್ಲಿ ತಬರಾಡುತ್ತಾ ಕೂತಳು. ಯಾವಾಗ ದಫೇದಾರಿ ಬೂಟ ನೆಲಕ್ಕೆ ಬಡುದನೋ ಆವಾಗ ಅವಳು ದುಃಖವನ್ನು ಗಂಟಲಲ್ಲೇ ಮಡಗಿಕೊಂಡಳು. ಕಾಳಣ್ಣ ಗಕ್ಕರಿಸಿಕೊಂಡು ಎದ್ದು ಕುಂತವನಿಗೆ ಕಣ್ಣಿಗೆ ಹೊಡೆದುವೆ ಪೊಲೀಸು ಹಟ್ಟೆ ತುಂಬಾ ನಿಂತಿದ್ದನು. ಕಾಳಣ್ಣನ ಮೇಲೆ ಇನ್ನೇನು ನೆಗೆದು ಬಿದ್ದರು ಅನ್ನುವ ಹಾಗೆ ನಿಂತರು. ಕಾಳಣ್ಣನ ಎದೆಗುಂಡಿಗೆ ಒಳಗಿನಿಂದ ನಡುಕ ಅನ್ನೋದು ಬಂದು ಬಿಟ್ಟಿತು. ಬಹಳ ಹೊತ್ತಿನವರೆಗೂ ಇನ್ಸ್ಪೆಕ್ಟರ್ ತಮ್ಮ ತಿವಿಯುವ ಕಣ್ಣುಗಳನ್ನು ಕಾಳಣ್ಣನ ಕಣ್ಣುಗಳಿಗೆ ನೆಟ್ಟು ಕೊರೆಯುತ್ತಿದ್ದು, ಆಮೇಲೆ, ಏನಲೇ ಎಷ್ಟು ದಿನದಿಂದ ಈ ಕಸುಬ ಮಾಡ್ತಾ ಇದ್ದಿ ಎಂದು ಗುಡುಗಿದರು. ಕಾಳಣ್ಣನಿಗೆ ನಿಲ್ಲಲಿಕ್ಕೆ ಕಾಲು ಒದರಿದವು. ಮಾತನಾಡಲಿಕ್ಕೆ ಪದಗಳು ಕಲಸಿಕೊಂಡವು. ದಫೇದಾರಿ ಆತನ ಕಾಲರಿಗೆ ಕೈಕೋಲು ಸಿಕ್ಕಿಸಿಕೊಂಡು ನಿಂತಿದ್ದವನು ಕೋಲಲ್ಲಿ ಒಳಗೆ ತಿರುಚಿ ತಿವಿದು ಕಾಳಣ್ಣವ ಕುತ್ತಿಗೆ ಚುರುಕು ಮುಟ್ಟಿಸಿದನು. ಕಾಳಣ್ಣ ಮುಗ್ಗರಿಸಿ, ಮಾಸೋಮಿ ಎಂದನು. ಆಗ ಇನ್ಸ್ಪೆಕ್ಟರರು ಬ್ಯಾಕೋಟ್ ಕಡಲೆಕಾಯಿಯ ಮೂಟೆಯನ್ನು ಎಲ್ಲಿಟ್ಟಿದ್ದೀಯಾ ಎಂದು ಪ್ರಶ್ನಿಸಿದಾಗ ಆತ ಇಲ್ಲ ಮಾಸೋಮಿ ಎಂದು ನಡುಗುವ ದನಿಯಲ್ಲಿ ಹೇಳಿದನು. ಆಗ ಇನ್ಸ್ಪೆಕ್ಟರರು ಬ್ಯಾಕೋಟ್ ನಾವೇ ಹುಡುಕು, ಮೊದಲು ನೀನೆ ತೋರಿಸದರೆ ಬ್ಯಾಕೋಟ್ ಬಚಾವಾಗುತ್ತೀಯಾ, ಮಗನೇ ಇಲ್ಲ ನಾವು ತಂದರೆ ನಿನ್ನ ಹೆಂಡತೀನ ಹರಾಜು ಹಾಕುತ್ತೀಯಾ ಎಂದು ಪ್ರಶ್ನಿಸಿ ಆತನ ಕಪಾಳಕ್ಕೆ ಒಂದು ಏಟು ಪಟೀರನೆ ಬಿತ್ತು. ತಕ್ಷಣ ಆತನ ಕಣ್ಣುಗಳಿಗೆ ಕತ್ತಲೆ ಆವರಿಸಿಕೊಂಡು ಕೆಳಗೆ ಕೂತುಬಿಟ್ಟ. ಕೂತವನಿಗೆ ದಫೇದರ ಬಲವಾಗಿ ತಿವಿದು ಇನ್ಸ್ಪೆಕ್ಟರ ಅಪ್ಪಣೆಗೆ ಕಾದನು. ಮಾಸ್ವಾಮಿಗಳು ಒಂದು ಸಲ ಕಣ್ಣು ಸನ್ನೆ ಮಾಡಿದ್ದೇ ತಡ ದಫೇದಾರಿಯಾದಿಯಾಗಿ ನಾಕಾರು ಪೊಲೀಸರು ಕಾಳಣ್ಣನ ಗುಡಿಸಲಿಗೆ ಬಿರುಗಳಿಯಂತೆ ನುಗ್ಗಿದರು. ಒಬ್ಬ ಪೊಲೀಸರು ಕಾಳಣ್ಣನಿಗೆ ಒದ್ದುಕೊಂಡು ಸೇನಾನಿಯಂತೆ ನಿಂತನು. ಪೊಲೀಸರು ನೆರುಕೆಗೆ ನುಗ್ಗಿದಾಗ ಉಂಟಾದ ಗಾಳಿ ರಭಸಕ್ಕೆ ಕಾಳಣ್ಣನ ಹೆಂಡತಿ ತೂರಾಡಿ ಹೋದಳು. ಆಗ ಇನ್ಸ್ಪೆಕ್ಟರು ಬ್ಯಾಕೋಟ್ ಸಾವರೆ ಕಳ್ಳನ ಹಿಡಿಯೋದು ನನ್ನ ಜವಾಬ್ದಾರಿ ಎಂದು ಹೇಳುತ್ತಾ ತನ್ನ ಕಣ್ಣುಗಳನ್ನು ಕಾಳಣ್ಣನ ಕಡೆ ತಿನ್ನುವಂತೆ ತಿರುಗಿಸಿದರು. ಆಗ ಸಾಕವ್ವ ಸುಮ್ಮನಿರಲಾರದ, ಮಾಸೋಮಿ ನನ್ನ ಕೋಳಿ ಉಂಜ ಮೊನ್ನೆಯ ದಿನ ಚಂದದಿಂದ ಹಟ್ಟಿಬಿಡು ನನ್ನ ಒಡೆಯ, ಇನ್ನುವಿ ನನ್ನ ಹಟ್ಟಿ ಮುಟ್ಟಿಲ್ಲ ಎಂದು ಹೇಳಿದಾಗ ಇನ್ಸ್ಪೆಕ್ಟ್ ನಗುತ್ತಾ ಉಂಜ ಯಾವ ರೀತಿ ಇತ್ತು ಎಂದು ಕೇಳಿದರು. ಆಗ ಸಾಕವ್ವ ಎದ್ದು ಕೋಲನ್ನು ಮರೆತು ಕಾಲಲ್ಲಿ ನಡೆದು ಪಂಜರ ಎತ್ತಿದಳು.
ಕೊಕ್ಕರಿಸುತ್ತಿದ್ದ ಹುಂಜ ಕೋಳಿ ಮರಿಗಳು ನೆಗೆಯುತ್ತಾ ನೆಗೆಯುತ್ತಾ ಹೊರಬಂದವು. ಸಾಕವ್ವ ಒಂದು ದಪ್ಪನೆ ಹುಂಜವನ್ನು ತೋರಿಸಿ, ಅದೂನು ಇದರ ಜೊತೆವೆ ಬುದ್ಧಿ ಎಂದಳು. ಈ ಹುಂಜವನ್ನು ಹಿಡಿದುಕೊಡು, ಇದನ್ನು ಹುಡುಕಿಕೊಂಡು ಬರುವುದಕ್ಕೆ ಕಳುಹಿಸುತ್ತೇನೆ ಎಂದಾಗ, ಅಷ್ಟು ಮಾಡಿ ನನ್ನಪ್ಪ ಅದನ್ನು ನನ್ನ ಹೊಟ್ಟೆಗೆ ಕಟ್ಟಿಕೊಂಡು ಸಾಕಿದ್ದೆ ಎಂದು ಸಾಕ್ಷ್ಯ ಹೇಳಿದ ಎಲ್ಲರೂ ಬಿದ್ದು ಬಿದ್ದು ನಗಾಡತೊಡಗಿದರು. ಅದು ಸಾಕವ್ವನಿಗೆ ನಿಧಾನವಾಗಿ ಅರಿವಾಗತೊಡಗಿತು. ಕಾಳಣ್ಣ ಮತ್ತು ಸಣ್ಣಯ್ಯರು ಓಡಿ ಹೋಗುತ್ತಿದ್ದ ಹುಂಜವನ್ನು ಹಿಡಿಯಲು ತೊಡಗಲು ಅವರೊಟ್ಟಿಗೆ ಉಳಿದವರು ಕೂಡಿಕೊಂಡರು. ಸಾಹುಕಾರರು ಒಂದು ರೂಪಾಯಿಯ ನೋಟ ತೆಗೆದು ಮಡಚಿ ಸಾಕವ್ವನಿಗೆ, ತಗೋ ಮುದುಕಿ ಎಲೆ ಅಡುಕೆಗೆ ಅಂದರು. ಸಾಕವ್ವ ಅಯ್ಯೋ ಬ್ಯಾಡ ಸ್ವಾಮಿ ಬ್ಯಾಡಿ ನನ್ನಪ್ಪ ಅನ್ನುತ್ತಲೇ ಇಸಿಕೊಂಡಳು. ಇತ್ತ ಆ ಮುಂಜನ ಹಿಡಿಯಲು ಒಂದು ಗುಂಪೇ ಆಗಿ. ಆ ಹುಂಜ ನಡೆದರೆ ಈ ಗುಂಪು ನಡೀತ, ಆ ಹುಂಜ ನೆದರೆ ಈ ಗುಂಪು ನೆಗೆಯುತ್ತಾ ಹಟ್ಟಿ ತುಂಬ ನೆಗದಾಡಿ ಕುಣಿದಾಡಿ ಕೊನೆಗೆ ಆ ಹುಂಜ ಸಿಕ್ಕಿತು. ಹುಂಜನ ಕಾಲಿಗೆ ಹಗ್ಗ ಬಿದ್ದು ಅದು ಜೀಪಿಗೆ ಬಿತ್ತು. ಆ ಜೀಪು ಧೂಳೆಬ್ಬಿಸುತ್ತಾ ಬರೋ ಅಂತು. ಜೀಪು ಬಿಟ್ಟು ಹೋದ ಆ ಧೂಳು ಬೀದಿ ಒಳಗೆ ಆಡುತ್ತಿತ್ತು. ಪ್ರಶೋತ್ತರಗಳು, 2 ಅಂಕದ ಪ್ರಶ್ನೆಗಳು. 1. ಮನೆದೇವರಲ್ಲಿ ಸಾಕವ್ವ ಏನೆಂದು ಕೇಳಿಕೊಂಡಳು. ಕೊನೆಗೂ ಸಿಗಲಿಲ್ಲವಲ್ಲಪ್ಪ ಶಿವನೇ, ಅದನ್ನು ಸಾಕುವುದಕ್ಕೆ ನಾನು ಎಷ್ಟು ಪಾಡುಪಟ್ಟಿದ್ದೆನಪ್ಪ ದೇವರೇ. ಅಯ್ಯೋ ನನ್ನ ಮನೆ ದೇವರೇ, ಹಾಳು ಮುರುಮನ್ನೇ, ನೀನು ಕಣ್ಣು ಬುಟ್ಟಿಕೊಂಡು ಕುಳತಿದ್ದೀಯೋ ಇಲ್ಲ ಕಣ್ಣ ಮುಚ್ಚಿಕೊಂಡು ಕೂತಿದ್ದೀಯೋ ಎಂದು ತನ್ನ ಮನೆ ದೇವರಲ್ಲಿ ಸಾಕವ್ವ ಕೇಳಿಕೊಂಡಳು. 2. ಕಾಳಣ್ಣನ ಹೆಂಡತಿ ಮನೆಯವರೆಲ್ಲರನ್ನು ಏಕೆ ಕರೆದಳು? ಬೆಂಕಿಯ ಉರಿ ಭೂಮಿತಾಯಿಯ ನಾಲಿಗೆಯಂತೆ ಹೊಗೆ ಕಕ್ಕುತ್ತ ಸೊಳ್ಳೆ ಕ್ರಿಮಿ ಕೀಟಾದಿಗಳೇ ಉಸಿರು ಕಟ್ಟಿಸುತ್ತಾ ಅಲ್ಲಿಂದೆದ್ದು ಹಟ್ಟಿಯ 4 ಮೂಲೆಗೂ ಚಾಚುತ್ತಿತ್ತು. ಆಗ ಕಾಳಣ್ಣನ ಹೆಂಡತಿ ತರಲೆಪುರುಳೆಗಳನ್ನೆಲ್ಲ ಉರಿಗೆ ತಳ್ಳುತ್ತಾ ನಡು ಮನೆಗೆ, ಎಲ್ಲೂ ಬನ್ನವ್ವ ಅದೇನು ಮಾಡುತ್ತಿದ್ದೀರಿ ಎಂದು ಕಡಲೆಕಾಯಿಯನ್ನು ತಿನ್ನಲು ಮನೆಯವರೆಲ್ಲರನ್ನು ಕರೆದಳು. 3. ಕಾಳಣ್ಣ ಶಿವುಗೆ ಏನೆಂದು ಹೇಳಿದನು? ಕಾಳಣ್ಣ ತನ್ನ ಸೋದರಳಿಯ ಶಿವುಗೆ, ಆ ನಿನ್ನ ಚಿಕ್ಕ ಮಾವನನ್ನು ಕರೆದುಕೊಂಡು ಬಾ, ಗುರುಸಿದ್ದು ಹಾರ್ಮೋನಿ ಸದ್ದು ಇರುವ ಕಡೆ ಇರುತ್ತಾನೆ, ಅವನು ಒಂದೆರಡು ಕಡಲೆಕಾಯಿ ತಿನ್ನಲಿ ಎಂದು ಹೇಳಿದನು. ಎತ್ತಪ್ಪನವರು ಇನ್ಸ್ಪೆಕ್ಟರಿಗೆ ಏನೆಂದು ದೂರು ಕೊಟ್ಟಿದ್ದರು? ಕಳೆದ 6 ತಿಂಗಳಿನಿಂದಲೂ ವಾರ 15 ದಿನ ಅನ್ನದೆ ನಮ್ಮ ಮಿಲ್ಲಿನ ಕಡಲೆಕಾಯಿ ಲಾಟಿನಲ್ಲಿ ಹಾಗೆಂದು ಮೂಟೆ ಹೀಗೊಮದು ಮೂಟೆ ಕಳ್ಳತನ ಆಗತಲಿತ್ತು. ಆಸಾಮಿ ಹಿಡಿಯುವ ಎಲ್ಲ ಪಟ್ಟುಗಳು ಮುಗಿದು ಆಸಾಮಿ ಸಿಗುತ್ತಿರಲಿಲ್ಲ, ಮಾಲು ಮಾತ್ರ ನಾಪತ್ತೆಯಾಗುತ್ತಿತ್ತು ಎಂದು ಎತ್ತಪ್ಪನವರು ಇನ್ಸ್ಪೆಕ್ಟರಿಗೆ ದೂರು ಕೊಟ್ಟಿದ್ದರು. ಕಳೆದ ಹೋದ ಕೋಳಿ ಹುಂಟಿ ಹೇಗಿತ್ತು ಎಂದು ಸಾಕವ್ವ ಹೇಳಿದಳು. ಸಾಕವ್ವ ಎದ್ದು ಕೋಲನ್ನು ಮರೆತು ಕಾಲಲ್ಲೇ ನಡೆದು ಪಂಜರ ಎತ್ತಿ ಕೊಕ್ಕರಿತಿದ್ದ ಹುಂಜ ಕೋಳಿ ಮರಿಗಳು ನೆಗೆಯುತ್ತಾ ಹೊರಬಂದವು. ಅಲ್ಲಿದ್ದ ಒಂದು ದಪ್ಪನೆ ಹುಂಜವನ್ನು ತೋರಿಸಿ, ಅದೂನು ಇದರ ಜೊತೆಗೆ ಬುದ್ಧಿ ಎಂದು ಇನ್ಸ್ಪೆಕ್ಟರಿಗೆ ಹೇಳಿದಳು. 5 ಅಂಕದ ಪ್ರಶ್ನೆಗಳು. 1. ಎತ್ತಪ್ಪನವರ ಕೊಟ್ಟಿಗೆಯ ವರ್ಣನೆಯನ್ನು ಬರೆಯಿರಿ. ಸಾಕವ್ವನ ಮನೆಯ ಸದಸ್ಯರೆಲ್ಲರೂ ಉರಿಯುತ್ತಿರುವ ಬೆಂಕಿಯ ಎದುರು ಎಲ್ಲರ ಕೈಗಳು ಹೆಚ್ಚಾಗಿ ಅವರ ಶಕ್ತಿ ಅನುಸಾರ ಬಿಡಿಸಿದ ಕಡಲೆಕಾಯಿ 2 ಗುಡ್ಡವಾಗಿ ಮಾರ್ಪಟ್ಟಿತು. ಅಲ್ಲಿಂದ ರೇಷ್ಮೆ ಹುಳುಗಳ ತಟ್ಟೆಗೆ ಸೊಪ್ಪಾಕಿದಂತ ಸದ್ದು ಹುಟ್ಟುತ್ತಿತ್ತು. ಇಲ್ಲಿ ಅಕಸ್ಮಾತ್ ಸದ್ದು ನಿಂತರೆ ಹೊರಗಿನ ಕಪ್ಪೆಗಳ ವಟಗುಟ್ಟುವಿಕೆ ಕಿವಿ ಮುಟ್ಟುತ್ತಿತ್ತು. ಹೊರಗೊಂದು ನಾಯಿ ಒಂದೇ ಸಮನೆ ಬೊಗಳುತ್ತಿತ್ತು. ಆ ಎಲ್ಲವನ್ನು ಮಾರಿಗುಡಿ ಹಾರ್ಮೋನಿ ದನಿ ತನ್ನ ಒಡಲಿಗೆ ಹಾಕಿಕೊಳ್ಳುತ್ತಿತ್ತು. ಸಾಕವ್ವನ 2ನೇ ಮಗ ಸಣ್ಣಯ್ಯನು ಮಳೆಗಿಳೆ ಬಂದಿತ ಎಂದು ಕೇಳಿದಾಗ ಅದಕ್ಕೆ ತನ್ನ ಹಿರಿಯಣ್ಣನಾದ ಕಾಳಣ್ಣ ಯಾವುದರಿಂದರೆಯ ಮಳೆ ಬರುತ್ತದೆ ಎಂದು ಹೇಳಿದ. ಇದಕ್ಕೆ ಪ್ರತಿಯಾಗಿ ಅವರ ತಾಯಿಯಾದ ಸಾಕವ್ವ, ಈ ಸುಡುಗಾಡು ಊರಿಗೆ ಮಳೆ ಬೇರೆ ಕೇಡುತ್ತಗೋ ಎಂದು ಕೋಪದಿಮದ ಹೇಳುತ್ತಾಳೆ. ಆನಂತರ ಕಾಳಣ್ಣ, ನಾನು ಸುಮಾರು ಊರ ಸುತ್ತಿ ಬಂದಿದ್ದೇನೆ. ಆ ನಮ್ಮ ಸಾಹುಕಾರ ಎತ್ತಪ್ಪನವರು ಕಟ್ಟಿಸಿರುವ ದನದ ಹಟ್ಟಿ ನೋಡಿದರೆ ನನ್ನ ಕಣ್ಣು ಕಳೆದು ಹೋಗ್ತಾವಲ್ಲೇಯ ಎಂದು ತಮ್ಮನಿಗೆ ಹೇಳಿದಾಗ, ಅದನ್ನು ನಾನು ನೋಡಿದ್ದೀನಿ ಅಣ್ಣ ಎಂದು ಸಣ್ಣಯ್ಯ ಹೇಳುತ್ತಾನೆ. ಈ ಮಾತಿಗೆ ಕಾಳಣ್ಣ, ನಮ್ಮವ್ವ ಅಂತಹದೇನದರೂ ಕೊಟ್ಟಿಗೆ ಕಟ್ಟಿಸಿದ್ದರೆ ಇನ್ನೆಂಗಾಡ್ತಿದ್ದು ಎಂದ. ಅವನ ಮಾತಿಗೆ ಸುಮಾರು ಹೊತ್ತು ಅಲ್ಲಿ ಸಂತೋಷದ ವಾತಾವರಣ ಇತ್ತು.
ಆಗ ಶಿವು ಕಡಲೆಕಾಯಿ ಬೆಂಕಿಗೆಸೆದು ಸುಟ್ಟುಕೊಂಡು ತಿನ್ನುತ್ತಿದ್ದದ್ದು. ಮಗನ ಈ ಮಾತಿಗೆ ಸಾಕವ್ವ, ನೀವಿದ್ದೀರಲ್ಲಪ್ಪ ಹುಲಿಯಂಗ, 3 ಜನ ಗಂಡು ಮಕ್ಕಳು ಕಟ್ಟಿಸಿ ಅಂದಳು. ಅಷ್ಟೊತ್ತಿಗೆ ದಾರಂದ ಕುಟ್ಟಿದ ಸದ್ದು ಹೊರಗಿನಿಂದ ಬಂದು ಇವರ ಮಾತು ಅಲ್ಲಿಗೆ ನಿಂತಿತು. 2. ತಗಡೂರಿನಲ್ಲಿ ನಡೆದ ಘಟನೆಯನ್ನು ಗುರುಸಿದ್ಧ ಹೇಗೆ ವರ್ಣಿಸಿದ? ಗುರುಸಿದ್ಧ ಅಂದಿನ ರಾತ್ರಿ ಮನೆಯವರ ಎದುರು ಬಂದಾಗ ಹುರಿದ ಕಡಲೆಕಾಯಿಯ ಸಣ್ಣ ಗುಡ್ಡವೊಂದು ತಯಾರಾಗಿತ್ತು. ಅಲ್ಲಿಗೆ ಬಂದು ಆತನು ಕೈ ಹಾಕಿದಾಗ ಅವನ ಕೈಯಲ್ಲಿ ಕಟ್ಟಿದಂತಹ ವಾಚು ಬೆಂಕಿ ಬೆಳಕಿಗೆ ಕಳಿರೆಂದು ಎಲ್ಲರ ಕಣ್ಣು ಅದರ ಮೇಲೆ ಬಿದ್ದವು. ಕೆಲವರ ಬಾಯಿ ಆಡುವುದು ಕ್ಷಣ ಹೊತ್ತು ನಿಂತಿತು. ಆಗ ಕಾಡಣ್ಣ ಯಾರಯ್ಯ ಗಡಿಯಾರ ಎಂದಾಗ ನಂದೇಯ ತಗೊಂಡೆ ಎಂದ ಗುರುಸಿದ್ದ. ಓಹೋ, ತಗೋತಾನೆ, ಇವರು ಜೂಜಾಡುತ್ತಾ ಸಾಲ ಏರಿಸಿಕೊಂಡು ಇವನ ಸೈಕಲ್ಲೇ ವಜವಾಗಿದೆ. ಆ ರೀತಿ ಇವನಿಗೂ ಯಾರದೋ ಬಂದಿರಬೇಕು ಅಂದು ಗುರುಸಿದ್ದು ಕಡಲೆಕಾಯಿ ಬಾಯಿಗಿಡುತ್ತ ಸುಮ್ಮಿರಣ್ಣ ಎಂದು ಮಾತಿನ ದಾರಿ ತಿರುಗಿಸಿ ಎಲ್ಲರ ಗಮನವನ್ನು ಬೇರೆ ಕಡೆ ಸೆಳೆದನು. ಅಣ್ಣ, ನನ್ನೆ ತಗಡೂರಿಗೆ ಹೋಗಿದ್ದೆವು. ಅಲ್ಲಿ ನಮ್ಮವರು ಶಿವಬಸವಪ್ಪನ ಹೋಟೆಲ್ಗೆ ನುಗ್ಗಿದರು. ಶಿವಶಿವ ಅಷ್ಟೊಂದು ಜನ ಕೇಳಿದರು. ನಾವೇನು ಕಾಸ ಕೊಟ್ಟೆವೋ, ಇಲ್ಲಿ ಕಲ್ಪ ಕೊಟ್ಟವೋ, ಕಾಫಿ ತಿಂಡಿ ನಮಗೂ ಕೊಡಿ ಅಂದರು. ಆ ಮಾತಿಗೆ ಶಿವಬಸವಪ್ಪ ಬೆವತು ಹೋದ. ಆಮೇಲೆ ಪೊಲೀಸಿನವರು ಇಳಿದರು. ನಾವು ಕೊಡಿಸ್ತೀವಿ, ನೀವು ಸುಮ್ಮನಿರಿ ಎಂದರು. ಅಲ್ಲಿ ನೆರೆದಿದ್ದ ಜನಪೋಜು ನೋಡೋ ಫರ ನಿಂತಿದ್ದರು. ತಗೋಳಪ್ಪ, ನಾನ್ಯಾಕೆ ಸುಮ್ಮನಿರೋದು ಅಂದು ಬಿಟ್ಟು ನಾನು ಸಹ ಕಾಸು ಬಿಸಾಕಿ ದೋಸೆ ಕಾಫಿ ಕೊಡಿ ಅಂದೆ. ಶಿವಬಸಪ್ಪ ಅನ್ನುವವನು ನನ್ನೇ ದುರುಗಟ್ಟಿಕೊಂಡು ನೋಡುತ್ತಾ ತಂದುಕೊಡುತ್ತಿದ್ದ ಎಂದು ತಗಡೂರಿನಲ್ಲಿ ನಡೆದ ಘಟನೆಯನ್ನು ಗುರುಸಿದ್ದಿ ವಿವರವಾಗಿ ಮನೆಯವರಿಗೆಲ್ಲ ವಿವರಿಸಿದನು. 3. ಕಡಲೆಕಾಯಿಯ ಕಳ್ಳತನದ ಜಾಲವನ್ನು ರೇವಣ್ಣ ಹೇಗೆ ಪತ್ತೆ ಹಚ್ಚಿದರು? 6 ತಿಂಗಳಿಗಾದರೂ ಮಾಲು ಪತ್ತೆ ಆಗಲಿಲ್ಲ ಎಂದು ಸಾಹುಕಾರರು ಇನ್ಸ್ಪೆಕ್ಟರರಿಗೆ ಕೇಳಿದಾಗ, ಸುಮೀರಿ ಸಾಹುಕಾರರೇ, ನಿಮ್ಮ ಮಿಲ್ಲಿನ ಬಳಿ ಒಬ್ಬ ಪಿಸಿಯನ್ನು ಡ್ಯೂಟಿಗೆ ಹಾಕುವ ಎಂದು ಹೇಳಿ ಅವತ್ತೇ ಪಿಸಿ ಬ್ಯಾಕೋಟ್ ರೇವಣ್ಣನನ್ನು ಇನ್ಸ್ಪೆಕ್ಟರರು ನೇಮಿಸಿದ್ದರು. ಇಲ್ಲಿ ರೇವಣ್ಣನವರು 2 ಹೊತ್ತು ಉಂಡುಕೊಂಡು ತಮ್ಮ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾ ತಮ್ಮ ಕಾರ್ಯಾಚರಣೆಯನ್ನು ಆತ್ಮವಿಶ್ವಾಸದಿಂದ ಆರಂಭಿಸಿದರು. ಅವರಿಗಿದ್ದ ಆತ್ಮವಿಶ್ವಾಸವು ಒಂದಲ್ಲ ಒಂದು ದಿನ ಫಲ ನೀಡಿತು. ಊರು ಮಲಗಿ ಮಾರಿಗುಡಿ ಚಾವಡಿಗಳು ಕಣ್ಣು ಬಿಟ್ಟಿದಂತಹ ಆ ಸಮಯದಲ್ಲಿ ಕಂಬಳಿ ಹೊದ್ದು ಕಾಣದೆ ಕುಳಿತಿರಲು ದಪ್ಪಗೆ ಎತ್ತರಕ್ಕೆ ಇದ್ದ ಒಂದು ಅಸಾಮಿ ಬಂದ. ಚೀಲಕ್ಕೆ ಕಡಲೆ ಕಾಯಿ ತುಂಬಿತ್ತು. ಮುಂದಕ್ಕೆ ನಡೀತಿದ್ದುದನ್ನು ಕಂಡು ರೇವಣ್ಣನವರಿಗೆ ಅಸಾಮಿ ಹಿಡಿಯಲು ಕಾಲುಕೈಯ ಬರಲಿಲ್ಲ, ಕೂಗಲು ಬಾಯಿ ಸಹ ಬಾರದಿರಲು. ಹಾಗಾಗಿ ರೇವಣ್ಣನವರು ತಮ್ಮ ಪಾಲನ್ನು ಕಣ್ಣು ಮಾಡಿಕೊಂಡು ಆತನನ್ನೇ ಹಿಂಬಾಲಿಸಿದರು. ಆಸಾಮಿ ಒಂದು ಹಟ್ಟಿಗೆ ನುಗ್ಗಿದ. ಹಿಡಿದು ರಂಪ ಎಬ್ಬಿಸವೇ ತಮ್ಮ ವಿವೇಕ್ಕೆ ರೇವಣ್ಣನವರು ತಲೆದೂಗುತ್ತಾ ಆ ಹಟ್ಟಿ ಎದುರಿನ ಜಗಲಿಯ ಮೇಲೆ ಬೊಗಳುತ್ತಿದ್ದ ನಾಯಿಗೆ ಸಮಾಧಾನ ಪಡಿಸುವ ಪ್ರಯತ್ನ ಮಾಡುತ್ತಾ ಕುಳಿತರು. ಈ ಕಳ್ಳತನ ಹಿಂದಿರುವ ಜಾಲವನ್ನು ಪತ್ತೆ ಹಚ್ಚಿ ಹಿಡಿದು ಒಂದೇ ಸಲಕ್ಕೆ ಈ ಕೇಸನ್ನು ಮುಗಿಸಬೇಕು ಎನ್ನುವ ಮನಸ್ಸಾಯಿತು. ಅದಕ್ಕಾಗಿ ಆ ಹಟ್ಟಿಗೆ ಹೋಗುವವರ ಬರುವವರ ಮೇಲೆ ನಿಗಾ ಇಟ್ಟು ಕೂತರು. ಕುಳಿತಿರುವಲ್ಲಿಯೇ ಪಾಯಿಂಟೋನ್ ಒಬ್ಬ ಪೀಚಲವನ್ನು ಹಟ್ಟಿ ಹೊಕ್ಕ ಮೇಲೆ ಪ್ರಾಯಮೀರಿದ ಒಂದು ಹೆಂಗಸು. 49. ಬಾಗಿಲ ಬಳಿ ಬಂದು ಆ ಹಟ್ಟಿಗೆ ಸಂಬಂಧಪಟ್ಟಂತಹ ಹೆಂಗಸಿನ ಜೊತೆ ಮಾತನಾಡಿ ಈ ಹೆಂಗಸು ಆ ಹೆಂಗಸಿಗೆ ಕನಿಷ್ಠ 1 ಸೇರಷ್ಟು ಕಡಲೆಕಾಯಿ ಕೊಟ್ಟಿರಬಹುದು. ಪಾಯಿಂಟು ಒಂದು ಪ್ರಾಯಕ್ಕೆ ಕಾಲಿಟ್ಟ ಹುಡುಗಿ ಇನ್ನೊಂದು ಹುಡುಗ ಎಂದು ನಡುಗೆಯಿಂದ ತಿಳಿಯಬಹುದು. ಅವರು ಮಾರಿಗುಡಿ ಕಡೆ ಬಂದು ಪುನಃ ಇನ್ನೊಂದು ವ್ಯಕ್ತಿಯೊಡನೆ ಆ ಹಟ್ಟಿ ಹೋಕರು. ಆ ವ್ಯಕ್ತಿ ಅಲ್ಲೊಂದು ಗಂಟೆ ಇದ್ದು ಆನಂತರ ಹೊರಬಂದು ವಾಪಸ್ಸು ಮಾರಿಗುಡಿ ಕಡೆಗೆ ನಡೆದಿದ್ದು ಹಾಗೂ ಆ ವ್ಯಕ್ತಿ ಬೀಡಿ ಹಚ್ಚಿದಾಗ ಕಂಡುಬಂದ ಚಹರೆ ಪ್ರಕಾರ ಅವನು ಎಡಗೈಗೆ ವಾಚು ಕಟ್ಟಿತ್ತು. ಈ ಕಳ್ಳತನದ ಜಾಲದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಚಹರೆ ಆ ಮುಖದಲ್ಲಿತ್ತು. ಇದನ್ನು ರೇವಣ್ಣನವರು ಮನಸ್ಸಲ್ಲೇ 4 ಸಲ ನೋಟ್ ಮಾಡಿಕೊಂಡರು. ಇದಾದ ಮೇಲೆ ಯಾವ ಪಾಯಿಂಟ್ ಸಿಗದಿದ್ದರೂ ಮುಂದಿನ ಉಪಾಯಕ್ಕಾಗಿ ರೇವಣ್ಣನವರು ಆದರೂ ಯಾವಾಗ ಅಲ್ಲೊಂದೆಳೆ ಇಲ್ಲೊಂದ ಬೆಳಕು ಬೀಳಲು ಪ್ರಾರಂಭಿಸಿತೋ ಆಗ ರೇವಣ್ಣನವರು ನಾಯಿ ಜೊತೆಯಲ್ಲಿ ತಡಬಡಾಯಿಸುತ್ತಾ ಎದ್ದು ಹಾರುತ್ತಾ ಸಾಹುಕಾರರ ಆಳಿನ ಗುಡಿಸಿಲಿಗೆ ಬಂದರು.
ಹಾಡನ್ನು ಎಬ್ಬಿಸಿ ಮಾಲುಕಳ್ಳೆ ಎರಡನ್ನು ಹಿಡಿದವರೇ ಅಂತ ಸಾಹೇಬರಿಗೆ ಹೇಳಿ ಬೇಗ ಕರೆದುಕೊಂಡು ಬಾ ಎಂದು ಆಳನ್ನು ಎಬ್ಬಿಸಿ ಕಳುಹಿಸಿ ಪುನಃ ಕುಳಿತಿದ್ದಲ್ಲಿಗೆ ಬಿರುಸಾಗಿ ಬಂದು ಚಿಲುಕ ಅಲುಗಾಡದಿರುವುದು ಗಟ್ಟಿ ಮಾಡಿಕೊಂಡು ಜೀಪಿನ ಸದ್ದಿಗಾಗಿ ರೆವಣ್ಣ ಕಾಯುತ್ತಾ ಕುಳಿತಿರುತ್ತಾರೆ. ಹೀಗೆ ಕಡಲೆಕಾಯಿಯ ಕಳ್ಳತನದ ಜಾಲವನ್ನು ರೇವಣ್ಣ ಕಂಡು ಹಿಡಿಯುತ್ತಾರೆ. ಕಳೆದು ಹೋದ ಕೋಳಿ ಹುಂಜದ ಪ್ರಸಂಗವನ್ನು ವಿವರಿಸಿ ದಫೇದಾರಿಯಾದಿಯಾಗಿ ನಾಲ್ಕಾರು ಪೊಲೀಸರು ಕಾಳಂಡನ ಗುಡಿಸಲಿಗೆ ಬಿರುಗಾಳಿಯಂತೆ ನುಗ್ಗಿದರು. ಒಬ್ಬ ಪೊಲೀಸರು ಕಾಳಂಡನಿಗೆ ಒದ್ದುಕೊಂಡು ಸೇನಾನಿಯಂತೆ ನಿಂತನು. ಆಗ ಇನ್ಸ್ಪೆಕ್ಟರರು ಸಾತ್ಕಾರೆ ಕಳ್ಳನ ಹಿಡಿಯೋದು ನನ್ನ ಜವಾಬ್ದಾರಿ ಎಂದು ಹೇಳುತ್ತಾ ತನ್ನ ಕಣ್ಣುಗಳನ್ನು ಕಾಳಂಡನ ಕಡೆ ತಿನ್ನುವಂತೆ ತಿರುಗಿಸಿದರು. ಅಷ್ಟರಲ್ಲಿ ಸಾಕವ್ವ ಸುಮ್ಮನಿರಲಾರದೆ, ಮಾಸುಮಿ, ನನ್ನ ಕೋಳಿಯೊಂದು ಮೊನ್ನೆಯ ದಿನ ಚಂದದಿಂದ ಹಟ್ಟಿ ಬಿಡು ನನ್ನ ಒಡೆಯ, ಇನ್ನು ನನ್ನ ಹಟ್ಟಿ ಮುಟ್ಟಿಲ್ಲ ಎಂದು ಹೇಳಿದಾಗ ಇನ್ಸ್ಪೆಕ್ಟರು ನಗುತ್ತಾ ಹುಂಜ ಯಾವ ರೀತಿ ಇತ್ತು ಎಂದು ಕೇಳಿದರು. ಆಗ ಸಾಕವ್ವ ಎದ್ದು ಕೋಲನ್ನು ಮರೆತು ಕಾಲಲ್ಲಿ ನಡೆದು ಪಂಜರ ಎತ್ತಿದಳು. ಕೊಕ್ಕರಿಸಿದ್ದ ಹುಂಜ ಕೋಳಿ ಮರಿಗಳು ನೆಗೆಯುತ್ತಾ ಹೊರಬಂದವು. ಸಾಕವ್ವ ಒಂದು ದಪ್ಪನೆ ಹುಂಜವನ್ನು ತೋರಿಸಿ ಅದೂನು ಇದರ ಜೊತೆಗೆ ಬುದ್ಧಿ ಎಂದಳು. ಈ ಹುಂಜನನ್ನು ಹಿಡಿದುಕೊಡು, ಇದನ್ನು ಹುಡುಕೊಂಡು ಬರುವುದಕ್ಕೆ ಕಳುಹಿಸುತ್ತೇನೆ ಎಂದಾಗ ಅಷ್ಟು ಮಾಡಿ ನನ್ನಪ್ಪ ಅದನ್ನು ನನ್ನ ಹೊಟ್ಟೆಗೆ ಕಟ್ಟಿಕೊಂಡು ಸಾಕಿದ್ದೆ ಎಂದಳು. ಆ ಮತಿಗೆ ಎಲ್ಲರೂ ಬಿದ್ದು ಬಿದ್ದು ನಕ್ಕರು. ಅದು ಸಾಕವ್ವನಿಗೆ ನಿಧಾನವಾಗಿ ಅರಿವಾಗತೊಡಗಿತು. ಕಾಳಣ್ಣ ಮತ್ತು ಸಣ್ಣಯ್ಯರು ಓಡಿ ಹೋಗುತ್ತಿದ್ದ ಹುಂಜನನ್ನು ಹಿಡಿಯಲು ಮುಂದಾದರು. ಅವರೊಟ್ಟಿಗೆ ಉಳಿದವರು ಕೂಡಿಕೊಂಡರು. ಸಾಹುಕಾರರು 1 ರೂಪಾಯಿಯ ನೋಟ ತೆಗೆದು ಮಡುಚೆ ಸಾಕವ್ವನಿಗೆ ಎಲೆ ಅಡುಕೆಗೆ ಕೊಟ್ಟರು. ಬ್ಯಾಡ ಎನ್ನುತ್ತಲೇ ಆ ಹಣವನ್ನು ಈಸಿಕೊಂಡಳು ಸಾಕವ್ವ. ಇತ್ತ ಆ ಹುಂಜನ ಹಿಡಿಯಲು ಒಂದು ಗುಂಪೇ ಆಗಿ ಆ ಹುಂಜ ನಡೆದರೆ ಈ ಗುಂಪು ಸಹ ನಡೆದು, ಈ ಗುಂಪು ನೆಗೆಯುತ್ತಲೇ ಹಟ್ಟಿ ತುಂಬಾ ನೆಗೆದಾಡಿ ಕುಣಿದಾಡಿ ಕೊನೆಗೆ ಆ ಹುಂಜ ಸಿಕ್ಕಿತು. ಹುಂಜನ ಕಾಲಿಗೆ ಹಗ್ಗವಿದ್ದು ಅದು ಜೀಪಿನ ಒಳಗೆ ಬಿದ್ದುಕೊಂಡಿತು. 10 ಅಂಕದ ಪ್ರಶ್ನೆಗಳು. 1. ಮನೆಯವರೆಲ್ಲ ಸೇರಿ ಕಡಲೆಕಾಯಿಯನ್ನು ಹೇಗೆ ತಿಂದರು? ಅಥವಾ ಹಸಿವಿನ ಮುಂದೆ ಕಳ್ಳತನ ದೊಡ್ಡ ವಿಷಯವಲ್ಲ ಎಂಬುದನ್ನು ಲೇಖಕರು ಹೇಗೆ ತಿಳಿಸಿದ್ದಾರೆ? ವಿವರಿಸಿ. ಅಥವಾ ಎತ್ತಪ್ಪನವರ ಎಮ್ಮೆ ಸತ್ತು ಹೋದರೆ ಒಂದು ದಿನ ನಮ್ಮ ಕೇರಿಯ ದರಿದ್ರನಾದರೂ ತಪ್ಪುತ್ತದೆ ಎನ್ನುವ ಸಾಕವ್ವನ ಮಾತಿನಲ್ಲಿ ಹುರುಳಿದೆಯೇ? ವಿಶ್ಲೇಷಿಸಿ. ಸಾಕವ್ವನ ಮಾತಿನಲ್ಲಿ ಹಿರಿಮಗನಾದ ಕಾಳಣ್ಣ ಚೀಲದ ಅರ್ಧದಷ್ಟನ್ನು ಎದ್ದಿದ್ದ ಬೆಂಕಿ ಉರಿ ಹತ್ತಿರದಲ್ಲಿ ನೆಲಕ್ಕೆ ಸುರಿದಾಗ ಕಡಲೆಕಾಯಿ ಚೆಲ್ಲಿಕೊಂಡು ಒಂದು ಗುಡ್ಡೆಯ ಆಕಾರವನ್ನು ಪಡೆಯಿತು. ಅಲ್ಲೇ ಸಾಕವ್ವ ಗೊಡೆಗೆ ಒರಗಿ ಕಾಲು ನೀಡಿಕೊಂಡು ಚೊಯ್ಯೋ ಎನ್ನುತ್ತಿದ್ದ ಸೊಳ್ಳೆಗಳೊಡನೆ ಹೋರಾಡುತ್ತಿದ್ದಳು. ಕುಳಿತ ಅವ್ವನ ಮುಖಕ್ಕೆ ಬೆಳಕು ಹೋಗಿ ಬೀಳುತ್ತಿತ್ತು. ಬೀಳುತ್ತಿದ್ದ ಬೆಳಕಿನಲ್ಲಿ ಆ ಮುಖ ಹಿರುತ್ತ ಸಾಕವ್ವ ಉರಿಯುತ್ತ ಕುಳಿತಂತೆ ಕಾಣುತ್ತಿದ್ದಳು. ಯಾಕೆಂದರೆ ತಾನು ಸಾಕಿದ ಹುಂಜನನ್ನು ಯಾರೋ ಕದ್ದಿದ್ದಾರೆ ಎಂಬ ಕೋಪ ಅವಳಲ್ಲಿ ಕಾಣುತ್ತಿತ್ತು. ಅಲ್ಲೇ ಇದ್ದ ಕಾಳಣ್ಣ ಬಾಯಿಗೆರಡು ಕಾಳಿಟ್ಟು ಅವ್ವ ಬಾ ಅಲ್ಲೇ ಯಾಕೆ ಕುಳಿತಿದ್ದಿ ಎಂದು ಸಾಕವ್ವನನ್ನು ಕರೆದಾಗ ಅಲ್ಲೇ ಪಕ್ಕದಲ್ಲಿದ್ದ ತನ್ನ ಮೊಮ್ಮಗ ಡ್ಯೂಪಟಿ ಕಮಿಷನರಾದ ರೋಗಿಷ್ಠ ಶಿವನನ್ನು ಕರೆದುಕೊಂಡು ಬಂದು ಉರಿಗೇರುತ್ತಿದ್ದ ಬೆಂಕಿ ಮುಂದಕ್ಕೆ ಸಾಕವ್ವ ಹಾಗೂ ಶಿವು ಬಂದು ಕುಳಿತರು. ಆ ಬೆಂಕಿಯ ಉರಿ ಭೂಮಿ ತಾಯಿಯ ನಾಲಿಗೆಯಂತೆ ಹೊಗೆ ಕಕ್ಕುತ್ತ ಸೊಳ್ಳೆ ಕ್ರಿಮಿ ಕೀಟಾದಿಗಳ ಉಸಿರು ಕಟ್ಟಿಸುತ್ತಾ ಅಲ್ಲಿಂದ ಎದ್ದು ಹಟ್ಟಿಯ 4 ಮೂಲೆಗೂ ಚಾಚುತ್ತಿತ್ತು. ಕಾಳಣ್ಣನ ಹೆಂಡತಿ ತರಲೆ ಮುರಳೆನ ಉರಿಗೆ ತಳ್ಳುತ್ತ ನಡು ಮನೆಗೆ ಎಲ್ಲರೂ ಬಾ ಅದೇನು ಮಾಡೀರಿ ಎಂದಳು. ಅಲ್ಲಿಂದ ಗೌರಮ್ಮ ಹಾಗೂ ಪಟಗೌರಿಯರು ಬಂದರು. ಪುಟಗೌರಿ ಮುಖಕ್ಕೆ ಆ ಬೆಂಕಿ ಬಿದ್ದು ಅವಳ ಮುಖದಿಂದಲೇ ಬೆಳಕು ಅನ್ನುವುದು ಹಟ್ಟಿ ಉಳಿದ ಕಡೆಗೆ ಹೊರಟಂತಿತ್ತು. ಅವರೆಲ್ಲರೂ ಕಡಲೆಕಾಯಿ ಗುಡ್ಡಗೆ ಕೈಯಾಕುತ್ತಾ ಸಿಪ್ಪೆಯನ್ನು ಬೆಂಕಿಗೆ ಎಸೆಯುತ್ತಿದ್ದರು. ಬೆಂಕಿಯನ್ನು ಉರುಬುತ್ತಿದ್ದ ತನ್ನ ಹೆಂಡತಿಗೆ ಕಾಳಣ್ಣನು ಸನ್ನೆ ಮಾಡಿದಾಗ ಆಕೆಯು ತನ್ನ ಹೊರಗಿತ್ತಿಯಾದ ಚೆಲುವಮ್ಮನನ್ನು ಕೂಗಿದಳು. ಆಗ ಚೆಲುವಮ್ಮ ಮಕ್ಕಳನ್ನು ಎಬ್ಬಿಸಿ ಕರೆದುಕೊಂಡು ಬಂದಳು. ಅಲ್ಲದೆ ತನ್ನ ಕಿರುಮನೆಯಲ್ಲಿದ್ದ ಬೆಂಕಿಯನ್ನು ತಂದು ಪೆಟ್ಟಿಗೆ ಮೇಲಿಟ್ಟಳು. ಅದಕ್ಕೆ ಸಾಕವ್ವನ ಮಗಳಾದ ಗೌರಮ್ಮನು ಅದು ಯಾಕೆ ತೆಗೀರಿ ಎಂದಾಗ ಇಲ್ಲಿ ಬುಡಿ ಎಂದು ಹೇಳುತ್ತಾ ಚೆಲುವಮ್ಮನು ಕೈ ಬಾಯಾಡಿಸುತ್ತಾ ಅವರುಗಳ ಜೊತೆ ಕಡಲೆಕಾಯಿ ತಿನ್ನುತ್ತಾ ಕುಳಿತಳು. ಆ ಬೆಂಕಿಯ ಸುತ್ತ ಹೊಗೆಯಾಡುತ್ತಾ ನೆರಳಾಗಿ ಬೆಳಕಾಗಿ ಸುತ್ತ ಕುಳಿತವರ ಮೇಲೆ ಚೆಲ್ಲಾಡುತ್ತಿತ್ತು. ಪೆಟ್ಟಿಗೆಯ ಮೇಲಿಟ್ಟ ಬೆಂಕಿಯ ಆ ಸೊಳ್ಳು ತನ್ನ ಬೆಳಕನ್ನು ಅವರ ಬೆನ್ನಿಗೆ ತನ್ನ ಶಕ್ತಿ ಅನುಸಾರ ಮುಟ್ಟಿಸುತ್ತಿತ್ತು.
ಆಗ ಒಳ ಬಂದ ಸಾಕವ್ವನ ಎರಡನೇ ಮಗ ಸಣ್ಣಯ್ಯ ಚಿಲಕ ಹಾಕಿ ಕಡಲೆಕಾಯಿಯ ಹೊಡೆದು ಎಂದು ಹೋಳು ಮಾಡಿ ತಿನ್ನುತ್ತಿದ್ದ ತನ್ನ ದೊಡ್ಡ ಮಗನ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಅವನು ತಿನ್ನು ಆರಂಭಿಸಿದನು. ಅಪ್ಪುತ್ತಿಗಾಗಲೇ ಎಲ್ಲರ ಕೈಗಳು ಹೆಚ್ಚಾಗಿ ಅವರ ಶಕ್ತಿ ಅನುಸಾರ ಬಿಡಿಸಿದ ಕಡಲೆಕಾಯಿ ಎರಡು ಗುಡ್ಡವಾಗಿ ಮಾರ್ಪಟ್ಟಿತು. ಆನಮತರ ಎತ್ತಪ್ಪನವರ ದನದ ಕೊಟ್ಟಿಗೆಯ ವಿಚಾರದಿಂದ ಎಲ್ಲರ ಮುಖದಲ್ಲಿ ಸಂತೋಷ ಏರ್ಪಟ್ಟಿತು. ಆನಂತರ ಹೊರಗಿನಿಂದ ದಾರಂದ ಕುಟ್ಟಿದ ಸದ್ದು ಬಂದು ಇವರ ಮಾತು ಅಲ್ಲಿಗೆ ನಿಂತು ಆತೊಮ್ಮೆರೆ ಅನ್ನುವ ದನಿ ಹೊರಗಿನಿಂದ ಬಂದಿತು. ಕಾಳಣ್ಣನ ಹೆಂಡತಿ ಬಾಗಿಲಿನ ದಾರಂದ ತೆಗೆದು ನೋಡಿ ಪಕ್ಕದ ಗುಡಿಸಿಲಿನ ಕಾಳಕ್ಕನಿಗೂ ತನ್ನ ಸೆರಗಿನಲ್ಲಿ ನಾಲ್ಕು ಬೊಗಸೆ ಕಡಲೆಕಾಯಿಯನ್ನು ಹಾಕಿಕೊಂಡು ಬಂದು ಕೊಟ್ಟಳು. ಅಲ್ಲಿದ್ದವರು ಬಾಯಾಡಿಸುತ್ತ ಯಾವುದನ್ನು ಗಮನಿಸದೇ ಇದ್ದರು. ಕಡಲೆ ಬೀಜ ಹೊಟ್ಟೆಗೆ, ಸಿಪ್ಪೆ ಬೆಂಕಿಗೆ ಬೀಳುತ್ತಾ ಇದ್ದವು. ಆ ಸಮಯದಲ್ಲಿ ಕಾಳಣ್ಣ ಆಂತಪ್ಪನವರ ದನದ ಹಟ್ಟಿ ಇರಲಿ ಅಲ್ಲಿರುವ 52 ಬ್ಯಾಕೋಟ್ ದನ ಎಮ್ಮೆ ತಾನೆ ಹೇಗಿದ್ದಾನೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದಾಗ ಅಂತಹ ಒಂದು ಎಮ್ಮೆ ಈಗ ಸತ್ತರೆ ಹೇಗಿರುತ್ತದೆ, ನಮ್ಮ ಕೇರಿ ದರಿದ್ರನಾದೂ ಒಂದು ದಿನ ಹೀಗುತ್ತೆ ಎಂದು ಸಾಕವ್ವ ಹೇಳಿದಳು. ಅದಕ್ಕೆ ಮಗಳು, ಗೌರಮ್ಮ ಅವ್ವ ಸುಮ್ಮನಿರು, ನೀನು ಮೂರು ಕಾಸಿನ ಕೋಳಿ ಹೋಗಿದ್ದಕ್ಕೆ ಅಷ್ಟು ಪಾಡುಪಟ್ಟೆ, ಇನ್ನು ಅವರಿಗೆ ಎಮ್ಮೆ ಹೋದರೆ ಇನ್ನು ಹೇಗೆ ಆಗುತ್ತದೆ ಎಂದು ಹೇಳಿದರು. ಸಣ್ಣಯ್ಯನು ಪಕ್ಕದಲ್ಲಿದ್ದ ಸೋದರಳಿಯ ಶಿವುಗೆ, ನಿನ್ನ ಚಿಕ್ಕ ಮಾವನನ್ನು ಕರೆದುಕೊಂಡು ಬಾ, ಹಾರ್ಮೋನಿ ಸದ್ದು ಇರುವ ಹತ್ತಿರ ಇರುತ್ತಾನೆ ಎಂದು ಹೇಳಿದ. ಅದಕ್ಕೆ ಶಿವು, ನಾನು ಈ ಕತ್ತಲಲ್ಲಿ ಹೋಗುವುದಿಲ್ಲ ಎಂದ. ಆ ಮಾತಿಗೆ ಪುಟಗೌರಿ, ಬಾಷ್ಟು ಅಲ್ಲಿ ನಾನು ನಿಂತುಕೊಳ್ಳುತ್ತೇನೆ, ನೀನು ಕರೆದುಕೊಂಡು ಬಾ ಎಂದು ಹೇಳಿದಳು. ಗುರುಸಿದ್ದು ಬಂದಾಗ ಹುರಿದ ಕಡಲೆಕಾಯಿಯ ಸಣ್ಣ ಗುಡ್ಡವೊಂದು ಅಲ್ಲಿ ತಯಾರಾಗಿತ್ತು. ಅಲ್ಲಿಗೆ ಬಂದು ಆತನು ಕೈ ಹಾಕಿದಾಗ ಅವನ ಕೈಯಲ್ಲಿ ಕಟಟದಂತಹ ವಾಚು ಬೆಳಕಿಗೆ ಫಳಾರಂದಿತು. ಆಗ ಎಲ್ಲರೂ ಅವನನ್ನು ನೋಡಿದಾಗ ನನ್ನದೆ ಎಂದು ಗುರುಸಿದ್ದ ಹೇಳಿದಾಗ, ಓಹೋ ತಗೋತಾನೆ ಇವನು, ಜೂಜಾಡುತ್ತಾ ಸಾಲ ಏರಿಕೊಂಡು ಇವನ ಸೈಕಲ್ಲೇ ವಜವಾಗಿದೆ, ಅದೇ ರೀತಿ ಇವನಿಗೂ ಯಾರದೋ ಬಂದಿರಬೇಕು ಎಂದು ಅಲ್ಲಿದ್ದ ಕಾಳಣ್ಣ ಹೇಳಿದನು. ಆನಂತರ ಅದರ ಗಮನವನ್ನು ಬೇರೆ ಕಡೆ ಸೆಳೆಯಲು ತಗಡೂರಿನಲ್ಲಿ ಶಿವಬಸಪ್ಪನ ಹೋಟೆಲ್ನಲ್ಲಿ ನಡೆದ ಘಟನೆಯನ್ನು ಎಲ್ಲರಿಗೂ ವಿವರಿಸಿದ. ಮಾರಿಗುಡಿ ಚಾವಡಿಯ ಬಳಿ ನನ್ನ ಪಾಟು ಬರುವ ಹೊತ್ತಾಯಿತು ಎಂದು ಹೇಳಿ ಹೊರಟ. ಸಾವುಕಾರರ ಮಿಲ್ಲಿನ ಬಳಿ ಕಾವಲು ಪಡೆಗಾಗಿ ರೇವಣ್ಣನವರನ್ನು ಇನ್ಸ್ಪೆಕ್ಟರ್ ನೇಮಿಸಿದ್ದರು. ಅವರು ಎರಡು ಹೊತ್ತು ಉಂಡು ತಮ್ಮ ಶಕ್ತಿಯನ್ನು ಬಳಸಿಕೊಳ್ಳುತ್ತಾ ತಮ್ಮ ಕಾರ್ಯಾಚರಣೆಯನ್ನು ಆತ್ಮವಿಶ್ವಾಸದಿಂದ ಆರಂಭಿಸಿದರು. ಊರು ಮಲಗಿ ಮಾರಿಗುಡಿಯ ಜಾವುಡಿಗಳು ಕಣ್ಣು ಬಿಟ್ಟಿದ್ದಂತಹ ಆ ಟೈಮಿನಲ್ಲಿ ಕಂಬಳಿ ಹೊದ್ದು ಕಾಣದೆ ಕುಳಿತಿರಲು ದಪ್ಪಗೆ ಎತ್ತರಕ್ಕೆ ಇದ್ದ ಒಂದು ಅಪಾಯ ಬಂದ. ಚೀಲದಲ್ಲಿ ಕಡಲೆಕಾಯಿ ತುಂಬಿತ್ತು. ಮುಂದಕ್ಕೆ ನಡೆಯುತ್ತಿರುವುದನ್ನು ಕಂಡು ಆತನನ್ನು ಹಿಂಬಾಲಿಸಿ ತನ್ನ ಕಾಲು ಕಣ್ಣನ್ನು ಜಗರುತ ಮಾಡಿಕೊಂಡರು. ಕಡಲೆಕಾಯಿ ಮೂಟೆ ಹೊತ್ತಿದ್ದ ಆ ವ್ಯಕ್ತಿ ಒಂದು ಹಟ್ಟಿಗೆ ನುಗ್ಗಿದ. ಅವನನ್ನು ಹಿಡಿದು ರಂಪ ಮಾಡದೆ ತಮ್ಮ ವಿವೇಕಕ್ಕೆ ರೇವಣ್ಣನವರು ತಲೆದೂಗುತ್ತಾ ಆ ಹಟ್ಟಿಯ ಎದುರು ಜಗುಲಿಯ ಮೇಲೆ ಬೊಗಳುತ್ತಿದ್ದ ನಾಯಿಗೂ ಸಮಾಧಾನ ಮಾಡುವ ಪ್ರಯತ್ನ ಮಾಡಿ ಈ ಕಳ್ಳತನದ ಹಿಂದಿರುವ ಜಾಲವನ್ನು ಪತ್ತೆ ಹಚ್ಚಿ ಒಂದೇ ಸಲಕ್ಕೆ ಹಿಡಿದು ಈ ಕೇಸನ್ನು ಮುಗಿಸಬೇಕು ಎಂದು ಯೋಚಿಸಿದರು. ಮನುಷ್ಯನನ್ನು ಕಾಡುವ ಬಡತನ ಹಾಗೂ ವಿಕೋಪಗಳಿಂದ ಬಡವರು ಅನುಭವಿಸುವ ಹಸಿವಿನ ತೀವ್ರತೆಗಳು ಅನಿವಾರ್ಯವಾಗಿ ಅನೈತಿಕ ಕಾರ್ಯಗಳನ್ನು ಮಾಡಿಸುತ್ತವೆ. ಕಳ್ಳತನ ಮಾಡಿ ಬದುಕಬೇಕೆಂದು ಯಾವ ಮನುಷ್ಯನಿಗೂ ಅನ್ನಿಸುವುದಿಲ್ಲ. ಹಸಿವು ಹೆಚ್ಚಾದಾಗಿ ಜೀವ ಉಳಿಸಿಕೊಳ್ಳುವ ಮಾರ್ಗವಾಗಿ ಕಳ್ಳತನ ಮಾಡುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಸಾಹುಕಾರರ ಹಟ್ಟಿಯ ಎಮ್ಮೆ ಸತ್ತು ಹೋದರೆ ನಮ್ಮೆಲ್ಲ ಕೇರಿಯವರ ಹಸಿವು ಒಂದು ದಿನ ಕಳೆಯುತ್ತದೆ ಎನ್ನುವ ಸಾಕವ್ವನ ಮಾತಿನಲ್ಲಿ ಕೆಳವರ್ಗದವರ ಹಸಿವಿನ ತೀವ್ರತೆ ಎದ್ದು ಕಾಣುವುದನ್ನು ಇಲ್ಲಿ ಕಾಣಬಹುದು.